ನಟ್ಟನಡು ರಾತ್ರಿ ಸೌಮಿತ್ರಿಯಂ ಕರೆದ ನಣ್ಣಂ ತಮ್ಮ ಹಿಂದಿರುಗು ಅಯೋಧ್ಯೆಗೆ ಈ ರಾತ್ರಿಯಂ ಕಳೆದು ಪಿಂತಿರುಗು ಅಯೋಧ್ಯೆಗೆ ಊರ್ಮಿಳೆ ನಿನ್ನನೆಯೇ ಕರೆದು ಗೋಳಾಡು ತೀರ್ಪಂತೆ ಕಂಡೆ ಕನಸಂ ನಟ್ಟ ನಡು ರಾತ್ರಿಯಾಗಿದೆ. ಅರಣ್ಯದ ಮಧ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಮಲಗಿದ್ದಾರೆ. ರಾಮನಿಗೆ ನಿದ್ರೆ ಬರಲಿಲ್ಲ. ತನ್ನ ತಮ್ಮನನ್ನು ಹತ್ತಿರಕ್ಕೆ ಕರೀತಾ ಇದ್ದಾನೆ, ಬಾ ಲಕ್ಷ್ಮಣ ಅಂತ. ಲಕ್ಷ್ಮಣ ಬಂದಾಗ, ತಮ್ಮ ಲಕ್ಷ್ಮಣ, ಅಯೋಧ್ಯೆಗೆ ನೀನು ಹಿಂತಿರುಗಬೇಕಪ್ಪ. ಈ ರಾತ್ರಿ ಕಳೀಲಿ, ಕಳೆದ ಮೇಲೆ ಬೆಳಗಾಗೆದ್ದು ನೀನು ಅಯೋಧ್ಯೆಗೆ ಹೊರಡು. ಏಕೆಂದರೆ ಊರ್ಮಿಳೆ ನಿನ್ನನ್ನೇ ನೆನೆದು ನೆನೆದು ಗೋಳಾಡ್ತಾ ಇರತಕ್ಕಂತಹ ರೀತಿಯಲ್ಲಿ ನಾನು ಒಂದು ಕನಸನ್ನು ಕಂಡೆ. ಅವಳು ತುಂಬ ದುಃಖ ಆಗಿದೆ, ನೀನು ಹೊರಡು ಅಯೋಧ್ಯೆಗೆ ಅಂತ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಅಣ್ಣ ಕಾಂತೆ ಊರ್ಮಿಳೆ ತಪಸ್ವಿನಿ ನಿನ್ನೊಡನೆ ಬರುವ ಮುನ್ನಂ ಆಕೆಯ ಕೃಪೆಯದಂತೆ ಬಂದೆನ್. ನಿನಗೆ ಚಿಂತೆ ಇನಿತು ಆ ದಿಸೆಗೆ ಬೇಡಯೀ. ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಶ್ರೀರಾಮಚಂದ್ರ, ನನ್ನ ಪತ್ನಿ ತಪಸ್ವಿನಿ ಊರ್ಮಿಳೆ ಇದ್ದಾಳೆಲ್ಲ, ಅವಳು ಸಾಮಾನ್ಯ ಹೆಣ್ಣಲ್ಲ, ಅವಳೊಬ್ಬ ತಪಸ್ವಿನಿ. ನಿನ್ನ ಜೊತೆಯಲ್ಲಿ ಬರುವುದಕ್ಕೆ ಮೊದಲೇ ನಾನು ಆಕೆಯ ಕೃಪೆಯನ್ನು ಅಂತೂ ಬಂದಿದ್ದೇನೆ. ಅರೆ, ಎಂತಹ ಮಾತನ್ನು ಇಲ್ಲಿ ಕವಿ ಬಳಸ್ತಾ ಇದ್ದಾರೆ ನೋಡಿ. ಮತ್ತು ಲಕ್ಷ್ಮಣ ತನ್ನ ಹೆಂಡತಿಯ ಬಗ್ಗೆ ಇರುವ ಒಂದು ಗೌರವ ಭಾವನೆಯನ್ನು, ಪ್ರೀತಿ ಭಾವವನ್ನು ಎಷ್ಟು ಚೆನ್ನಾಗಿ ಇಲ್ಲಿ ನಿರೂಪಿಸ್ತಾ ಇದ್ದಾನೆಂದರೆ, ಆಕೆಯ ಕೃಪೆಯನ್ನು ಪಡೆದು ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತೇನೆ. ಅಂದರೆ ಇಲ್ಲಿ ಅಪ್ಪಣೆ ಪಡೆದು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಹೆಂಡತಿ ಅವಳು ಕೃಪೆ ತೋರಿದ್ದಾಳೆ, ಇಷ್ಟು ಮಟ್ಟಿಗೆ ನನ್ನನ್ನು ಬಿಟ್ಕೊಟ್ಟಿದ್ದಾಳೆ, ನೀನು ಅಣ್ಣನ ಜೊತೆಯಲ್ಲಿ ಅತ್ತೆ ಜೊತೆಯಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾಳೆ, ಅವಳ ಕೃಪೆಯಿಂದಲೇ ನಾನು ಬಂದಿದ್ದೇನೆ. ಆ ಪದ ಒಂದು ಬಳಸಿದಾರೆಲ್ಲ ಕವಿಗಳು, ನಿಜಕ್ಕೂ ಅದು ಅದ್ಭುತವಾದಂತಹ ವರ್ಣನೆ. ಆ ಭಾವನೆಯನ್ನು ಅದು ವ್ಯಕ್ತ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಕೃಪೆಯನ್ನು ಪಡೆದು ನಾನು ಬಂದಿದ್ದೇನೆ ಅಣ್ಣ, ನಿನಗೆ ಚಿಂತೆ ಏನಿತೋ ಆ ದೆಸೆಯೊಳ ಬೇಡ, ಅತ್ತ ಕಡೆಯ ಚಿಂತೆ ನೀನು ಮಾಡಲೇಬೇಡ, ಊರುಮಳೆಯ ಚಿಂತೆ ನಿನಗೆ ಬೇಕಾಗಿಲ್ಲ ಅಣ್ಣ ಅಂತ ಹೇಳ್ತಾನೆ. ಅವನು ಅಣ್ಣನಿಗೆ ಸಮಾಧಾನವನ್ನು ಪಡಿಸ್ತಾನೆ. ಸುಮಿತ್ರಾತ್ಮಜಂ ರಾಮನಿಂಗಿತವರಿತು ಶೋಕ ಗದ್ಗದನಾಗಿ ಪಿಡಿದ ನಣ್ಣನ ಪಾದಮಂ ದಿಂಡುರುಳ್ದನು ನೆಲಕ್ಕೆ ಮರುಮಾತಿಗೆಡೆಯಿಲ್ಲದೆ ಒಂದು ಮಾರುತ್ತರದ ಬಡಿಗೆ ಬೀಳ್ವಂತೆ ನೀನಿಲ್ಲದೆ ಎಂತು ಅತ್ತಿಗೆಗೆ ಬಾಳಿಲ್ಲವೋ ಅಂತೆ ನನ್ನ ಬಾಳಾದೊಡಂ ನಿನ್ನ ನುಳಿದಂದು ನೀರಂ ಪಳಿದ ಮೀನಂತೆ ಓಲ್ ಗಳಿಗೆ ಗಳಿದ ಪುದಣ್ಣ ತಂದೆ ತಾಯಂದಿರಂ ನೋಳ್ಪ ಮಾತಿರಲಿ ಪುಗಲೊಲ್ಲೆ ನಾಂ ಸಗ್ಗಮಂ. ಲಕ್ಷ್ಮಣ ಹೇಳಿದ ರಾಮನಿಗೆ, ಆ ಚಿಂತೆ ನಿನಗೆ ಬೇಡ ಅಣ್ಣ, ಆ ಊರುಮಳಿಗೆ ಚಿಂತೆ ಬೇಡ ಅಂತ ಹೇಳಿದ್ದು ಮಾತ್ರವಲ್ಲ, ತಕ್ಷಣವೇ ಮತ್ತೊಂದು ಮಾತನ್ನು ಹೇಳದ ಹಾಗೆ, ರಾಮಚಂದ್ರ ಮರುಮಾತನ್ನು ಆಡದ ರೀತಿಯಲ್ಲಿ ದುಡುಮ್ಮನೆ ಅವನ ಪಾದಗಳ ಮೇಲೆ ಉರುಳ್ತಾ ಇದ್ದಾನೆ ಲಕ್ಷ್ಮಣ. ಮತ್ತು ಶೋಕ ಗದ್ಗದನಾಗಿದ್ದಾನೆ, ಶೋಕದಿಂದ ಅವನ ಗಂಟಲು ತುಂಬಿ ಹೋಗಿದೆ.
ಅಣ್ಣನ ಪಾದವನ್ನು ಹಿಡ್ಕೊಂಡಿದ್ದಾನೆ, ದಿಂಡು ಉರುಳಿದ್ದಾನೆ, ಮರುಮಾತಿಗೆ ಅವಕಾಶವೇ ಇಲ್ಲದ ಹಾಗೆ ಒಂದು ಬಡಿಗೆ ತಗೊಂಡು ಬಡಿದ್ರೆ ಹೇಗೆ ಮಾತಾಡೋದಿಲ್ವೋ ಹಾಗೆ ಇವನ ಒಂದು ರೀತಿ ನಡವಳಿಕೆ ಎಷ್ಟು ದುಃಖಮಯವಾಗಿತ್ತು ಅಂದರೆ, ರಾಮ ಅಲ್ಲಿ ಯಾವ ಪ್ರಶ್ನೆಯನ್ನೂ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಬಿದ್ದು ಅವನು ಹೇಳ್ತಾನೆ, ಅಣ್ಣ ಅತ್ತಿಗೆಗೆ ನೀನು ಜೊತೆಯಲ್ಲಿ ಇಲ್ಲದೇ ಇದ್ದರೆ ಅವಳು ಹೇಗೆ ಬದುಕೋದಕ್ಕೆ ಸಾಧ್ಯವಿಲ್ಲ, ಅವಳು ಬಾಳೋದಕ್ಕೆ ಸಾಧ್ಯವಿಲ್ವೋ, ಹಾಗೆಯೇ ನನಗೂ ಸಹ ನಿನ್ನನ್ನು ಅಳಿದಂದು ನಿನ್ನನ್ನು ಬಿಡೋದಕ್ಕೆ ನನಗೆ ಸಾಧ್ಯವೇ. ನಿನ್ನನ್ನು ಬಿಟ್ಟು ಹೋದರೆ ನೀರಿನಿಂದ ಹೊರಗೆ ಬಿದ್ದ ಮೀನು ಹೇಗೆ ಕ್ಷಣದಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತದೆಯೋ ಹಾಗೆ ನನ್ನ ಹಸಿವು, ನಾನು ಸಹ ಅಳಿದು ಹೋಗುತ್ತೇನೆ, ನಾನು ಸಹ ಇರೋದಿಲ್ಲ. ಅಷ್ಟೇ ಅಲ್ಲ ಅಣ್ಣ, ತಂದೆ ತಾಯಿಯ ಮಾತು ಇರಲಿ, ಆದರೆ ನೀನು ಮುಂದೆ ಇದ್ದಾಗ, ನೀನಿರದೆ ನೀನು ಮುಂದೆ ಇಲ್ಲದೇ ಇದ್ದರೆ ಪುಗಲೊಲ್ಲೆನಾ ಸ್ವರ್ಗಮಂ, ಆ ಸ್ವರ್ಗಕ್ಕೆ ಬೇಕಾದರೂ ಸರಿ ನೀನು ಮುಂದೆ ಇರಬೇಕಣ್ಣ. ನೀನು ಎಲ್ಲಿ ಕರೆದ್ರೂ, ನೀನು ಎಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತೀಯೋ ಅಲ್ಲಿ ನಾನು ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತೇನೆ. ಆಕಸ್ಮಿಕವಾಗಿ ನೀನೇನಾದರೂ ಸ್ವರ್ಗಕ್ಕೆ ಹೋಗದೆ ಇದ್ದರೆ ಅಲ್ಲಿಗೂ ನಾನು ಹೋಗೋದಿಲ್ಲ, ಅಲ್ಲಿಗೂ ನಾನು ಬರೋದಿಲ್ಲ. ನೀನು ಮುಂದೆ ಹೆಜ್ಜೆ ಇಡಬೇಕು, ನಿನ್ನ ನೆರಳಾಗಿ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತೇನೆ. ನಿನ್ನನ್ನು ಉಳಿದು ನನಗೆ ಪ್ರಾಣವೆಲ್ಲಿದೆ, ನಾನು ಬದುಕೋದಾದರೂ ಹೇಗೆ ಅಂತ ಲಕ್ಷ್ಮಣ ತನ್ನ ನೋವನ್ನು ಹೇಳ್ಕೊಳ್ತಾನೆ. ರಾಮ ಯಾವ ಮರುಮಾತನ್ನು ಕೊಡೋದಕ್ಕೆ ಆಗೋದಿಲ್ಲ ಅವನು. ಧ್ವಜಂ ಸಮಾಧಿಯೊಳಿರಲ್ ಸ್ವರ್ಜ್ಯೋತಿ ಪೃಥಿವಿಗವತರಿಸಿ ತನ್ನಾಶ್ರಮಂ ಪುಗುದಿರ್ಪುದಂ ಕಾಣುತ ಆನಂದದಿಂ ಹಾರೀತನಂ ಶಿಷ್ಯನಂ ಕರೆದು ನಾಳೆಯೇ ಬರ್ಪನ್ ಅತಿಥಿ ನಾರಾಯಣಂ ನಾಳೆಯೇ ಬರ್ಪನ್ ಹಾರೀತ ಧನ್ಯಮಾಯ್ತು ಎಂಬಾಶ್ರಮಂ ಮತ್ತೆ ಪುರುಷೋತ್ತಮಾಗಮನದಿಂ ಪರಮ ಪುರುಷಾರ್ಥಮಂ ಸಿದ್ಧಿಸಿತು ತಪಕೆ ನೀನು ಅವನ ಸುಸ್ವಾಗತಕ್ಕೆ ನಮ್ಮ ಈ ತಪೋವನವನಣಿಗೈದು ಪಿರಿಯ ತಿಥಿಯಂ ನಾಳೆ ಬೆಳಗಿಂಬಿಡಿದು ಬೈಗು ಬರ್ಪನ್ನೆಗಂ ಕಾಯ್ದು ಇದಿರ್ಗೊಂಡು ಪೂಜಿಸಿ ಕರೆದುತ ಪೂಜನಂ ಯಾವ ರಾತ್ರಿ ರಾಮ ಲಕ್ಷ್ಮಣರ ಮಧ್ಯೆ ಈ ಸಂಭಾಷಣೆ ನಡೆಯಿತೋ ಅದೇ ರಾತ್ರಿಯೇ ಋಷಿ ಭರದ್ವಾಜ ತಪಸ್ಸಿನಲ್ಲಿ ಮುಳುಗಿದ್ದಾನೆ. ಅಂತಹ ಒಂದು ಸಂದರ್ಭದಲ್ಲಿ ಒಳ್ಳೆ ಸ್ವರ್ಜ್ಯೋತಿ ಭೂಮಿಗೆ ಅವತರಿಸಿ ಬಂದು ತನ್ನ ಆಶ್ರಮವನ್ನು ಪ್ರವೇಶ ಮಾಡುವ ಹಾಗೆ ಅವನು ಒಂದು ಕನಸನ್ನು, ಕನಸು ಅಂದರೆ ಕೇವಲ ಕನಸಲ್ಲ, ಅದು ಕನಸು ಅಂತ ಹೇಳ್ಬೋದು, ದರ್ಶನವನ್ನು ಅವನು ಕಾಣ್ತಾನೆ. ಒಳ್ಳೆ ಒಂದು ಜ್ಯೋತಿ ಬಂದು ಭೂಮಿಗೆ ಬರುವುದು ಮಾತ್ರವಲ್ಲ ತನ್ನ ಆಶ್ರಮವನ್ನು ಅದು ಪ್ರವೇಶ ಮಾಡ್ತಾ ಇದೆ. ಅದನ್ನು ನೋಡಿ ತುಂಬ ಸಂತೋಷದಿಂದ ತನ್ನ ಶಿಷ್ಯ ಹಾರೀತನನ್ನು ಕರೀತಾನೆ. ಕರೆದು ಹೇಳ್ತಾನೆ, ನಾಳೆ ನಾರಾಯಣ ಅತಿಥಿಯಾಗಿ ಬರ್ತಾ ಇದ್ದಾನಪ್ಪ, ನಾರಾಯಣನೇ ಅತಿಥಿಯಾಗಿ ಬರ್ತಾ ಇದ್ದಾನೆ. ಧನ್ಯಮಾಯಿತು ನಮ್ಮ ಆಶ್ರಮ, ನಮ್ಮ ಆಶ್ರಮ ಇದೆಯಲ್ಲ ಅದು ಧನ್ಯತೆಯನ್ನು ಪಡೆಯಿತು. ಆ ಭಗವಂತನೇ ಬರ್ತಾ ಇದ್ದಾನೆ ಅಂದಾಗ ಆಶ್ರಮ ಧನ್ಯತೆಯನ್ನು ಪಡೆಯದೆ ಇನ್ನೇನಾಗತ್ತೆ. ಮತ್ತೆ ಪುರುಷೋತ್ತಮನ ಆಗಮನದಿಂದ ಪರಮ ಪುರುಷಾರ್ಥಮಂ ಸಿದ್ಧಿಸಿತು ತಪಕ್ಕೆ, ಆಶ್ರಮಕ್ಕೆ ಆ ಒಂದು ಫಲ ದೊರೆತರೆ ನನಗಾದರೂ ಒಂದು ರೀತಿಯಾದಂತಹ ಈ ತಪಸ್ಸಿನ ಸಿದ್ಧಿಗೆ ಆ ಪರಮ ಪುರುಷೋತ್ತಮನ ಆಗಮನ ಸಿದ್ಧಿಸಿತು. ನೀನವನ ಸುಸ್ವಾಗತಕ್ಕೆ ನಮ್ಮ ಈ ತಪೋವನವನ್ನು ಸಿದ್ಧಪಡಿಸು,
ಚೊಕ್ಕಟ ಮಾಡಿ ಒಬ್ಬ ಅತಿಥಿ ಬರುವಾಗ ನಾವು ಹೇಗೆ ಅದನ್ನು ಸಿದ್ಧಗೊಳಿಸಬೇಕೋ ಹಾಗೆ ಸಿದ್ಧಗೊಳಿಸು. ಅವನು ಪ್ರಿಯ ಅತಿಥಿ. ನಾಳೆ ಮುಂಜಾವಿನಿಂದ ಸಂಜೆಯವರೆಗೂ ಕಾದು ಇದ್ದು ಎದುರುಗೊಂಡು ಅವನನ್ನು ಪೂಜಿಸಿ ಆಶ್ರಮಕ್ಕೆ ಕರೆದುತ್ತ ಬೆಳಗಿನಿಂದ ಸಂಜೆವರೆಗೂ ಕಾಯ್ತಾ ಇರಬೇಕು. ಯಾವಾಗ ಬರ್ತಾನೋ ಅವನು? ಹಿರಿಯ ಅತಿಥಿ, ದೊಡ್ಡವನು, ಮಹಾಮಹಿಮ, ಅಂಥವನನ್ನು ಕಾದಿ ಪೂಜಿಸಿ ಕರೆದುಕೊಂಡು ಬಾ ಎಂಬುದಾಗಿ ತನ್ನ ಶಿಷ್ಯ ಹಾರಿತನಿಗೆ ಭರದ್ವಾಜ ಮುನಿಗಳು ಒಂದು ರೀತಿಯಲ್ಲಿ ಆದೇಶವನ್ನು ಕೊಡ್ತಾರೆ. ಬೆಳಗಾದುದು ಏಳುವುದಾಶ್ರಮದ ಶಾಂತಿಯಂ ಭ್ರಾಂತಿರಹಿತ ಆನಂದಶೀಲ ಕಾನನ ಶಾಂತಿಯಂ ಆದರ್ಶ ಸಾಧನೆಯ ಹರ್ಷದುಜ್ವಲ ಶಾಂತಿಯಂ ಏಳುವುದು ಮಧೂಮದ ಮತ್ತೆ ಸಾಮಗಾನದ ವೇದ ಘೋಷದ ಚಿರ ಪವಿತ್ರತಾ ಶಾಂತಿಯೇ ನಮೋ ನಿನಗೆ ಓ ಋಷ್ಯಾಶ್ರಮದ ಶಾಂತಿ ಚಿಂಬಿನೆಗೆಯುವ ಪೊನ್ನ ಚುಕ್ಕಿಯ ಕುರಂಗ ಶಿಶುಗಳ್ ನಲಿಯುತ್ತಿವೆ ಹರಿಣ ಚರಣ ಕ್ಷುಣ್ಣ ಶಾದ್ವಲದ ಪಚ್ಚೆ ಸೊಂಪಿನ ವೇದಿಕೆಯ ನೇರ್ದು ಹಸುರು ಹೂ ಹಣ್ಣು ಕಾಯುವತ್ತ ತರುಗಳಲ್ಲಿ ಶತಶತ ವಿವಿಧ ಪಕ್ಷಿ ಚಿತ್ರಸ್ವನಂ ವರ್ಣ ವರ್ಣ ಸ್ವರ್ಣಮಯ ರಂಗವಲ್ಲಿಯ ನಿಕ್ಕುತ್ತಿದೆ ಕರ್ಣ ಚೈತ್ರನ ಪರ್ಣಶಾಲೆಯಲ್ಲಿ ಕೊಡಗೆಚ್ಚಲ ಕಳ್ ನೆಳಲ ತಂಪಿನೊಳ್ಮೇಯುತ್ತಿದೆ ಮಲಗಿರ್ಪುದಿನ್ನೊಂದು ಮುದ್ದು ಕರುವಂ ನೆಕ್ಕಿ ಜೊಲ್ಲಕ್ಕರೆಯ ಸೂಸಿ ಸೊಗಸುತಿಹುದೊಂದು ಅರ್ಧ ರಾತ್ರಿಯಲ್ಲಿ ಹಾರೀತ ಮುನಿಗೆ ಭರದ್ವಾಜ ಈ ಮಾತುಗಳನ್ನು ಹೇಳಿದ್ದಾನೆ. ಅತಿಥಿ ಬರುವ ಸುದ್ದಿಯನ್ನು ಕೊಟ್ಟಿದ್ದಾನೆ. ಬೆಳಗಾಗಿದೆ. ಆಶ್ರಮದ ಶಾಂತಿಯನ್ನು ಯಾವ ರೀತಿಯಲ್ಲಿ ವರ್ಣನೆ ಮಾಡಬೇಕು? ಭ್ರಾಂತಿರಹಿತವಾದ, ಯಾವ ದ್ವಂದ್ವಗಳಿಲ್ಲ, ಗೊಂದಲಗಳಿಲ್ಲ ಅಥವಾ ತಳಮಳಗಳಿಲ್ಲ, ಶಾಂತವಾದಂತಹ ಆ ಒಂದು ಕಾನನದ ಒಂದು ರೀತಿಯನ್ನು ಆದರ್ಶ ಸಾಧನೆಯ ಹರ್ಷದ ಉಜ್ವಲ ಶಾಂತಿ, ಆದರ್ಶವನ್ನೇ ಸಾಧನೆಯನ್ನಾಗಿ ಮಾಡಿಕೊಂಡ ಒಂದು ಶಿಸ್ತನ್ನು, ಒಂದು ಪರಿವೇಶವನ್ನು ಅಲ್ಲಿ ಸೃಷ್ಟಿಸಿಕೊಂಡು ಶಾಂತಿ ಎಲ್ಲ ಕಡೆ ಹರಡಿದೆ. ಒಂದು ಕಡೆ ಹೋಮ, ಹೂಮ, ಮತ್ತೆ ಸಾಮಗಾನ, ವೇದ ಘೋಷ, ಇವುಗಳ ಪವಿತ್ರವಾದಂತಹ ಒಂದು ಶಾಂತಿ ಅಲ್ಲಿ ನೆಲೆಸಿದೆ. ಅಂದರೆ ಈ ಹೋಮ, ಧೂಮ ಇದೆಲ್ಲವೂ ಸಹ ಒಂದು ಋಷಿಯ ಆಶ್ರಮದ ಒಂದು ಕಲ್ಪನೆಯನ್ನು ನಮಗೆ ಚೆನ್ನಾಗಿ ಕಟ್ಟಿಕೊಡ್ತಕ್ಕಂಥದ್ದು ಅದು. ಜೊತೆಗೆ ಶಾಂತಿಯೂ ಇದೆ. ಈ ಎಲ್ಲ ಆಚರಣೆಗಳು, ಯಜ್ಞದ ಆಚರಣೆಗಳು ಇವೆಲ್ಲ ನಡೀತಾ ಇರುತ್ತೆ, ಆದರೆ ಅಲ್ಲಿ ಶಾಂತಿಯೂ ಸಹ ನೆಲೆಸಿದೆ, ಸಮಾಧಾನ ಇದೆ, ಒಂದು ಸಂತೃಪ್ತಿ ಇದೆ. ಅಂತಹ ಆ ವನದ ಅಕ್ಕ ಪಕ್ಕದಲ್ಲಿ ಸಮೀಪದಲ್ಲಿಯೇ ಬಂಗಾರದ ಚಿಕ್ಕಿಯನ್ನು ಉಳ್ಳಂತಹ ಮಧ್ಯೆ ಆ ಬಿಳಿಯ ಚಿಕ್ಕಿಗಳನ್ನು ನಾವು ಗುರುತಿಸ್ತೇವೆ. ಹಾಗೆ ಇರುವ ಕುರಂಗ ಶಿಶುಗಳ ಜಿಂಕೆ ಮರಿಗಳು ಆಟವಾಡ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅವು ತಮ್ಮ ಪಾದಗಳಿಂದ ಅಲ್ಲಿರುವ ಹಸಿರು ಹುಲ್ಲಿನ ಹಾಸಿನ ಮೇಲೆ, ಅದು ವೇದಿಕೆಯಂತೆ ಇದೆ, ಅದು ಆ ಹಸಿರು ಹುಲ್ಲಿನ ಹಾಸಿಗೆಯ ಮೇಲೆ ಅವೆಲ್ಲ ಕುಣಿದಾಡ್ತಾ ಇದ್ದಾವೆ, ನಲಿದಾಡ್ತಾ ಇದ್ದಾವೆ. ಮರಗಳೆಲ್ಲವೂ ಸಹ ಹಸಿರು ಬಣ್ಣ ತುಂಬಿದೆ, ಎಲೆಗಳಿಂದ ತುಂಬಿ ನಿಂತಿದೆ. ಹೂಗಳನ್ನು, ಹಣ್ಣುಗಳನ್ನು, ಕಾಯಿಗಳನ್ನು ಹೊತ್ತುಕೊಂಡು ಅವು ಒಂದು ರೀತಿಯಲ್ಲಿ ತುಂಬ ಗಂಭೀರ ಭಾವದಿಂದ ಆ ಮರಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮತ್ತು ವಿಚಿತ್ರವಾದಂತಹ ಪಕ್ಷಿಯ ಈ ಧ್ವನಿಗಳು, ಒಳ್ಳೆ ವರ್ಣಮಯವಾದ ಈ ಪಕ್ಷಿಗಳು, ಅವುಗಳಿಂದ ಹೊಮ್ಮುವ
ವಿಧವಾದಂತಹ ಇಂಚರಗಳು ಅವೆಲ್ಲ ಕರ್ಣ ಚೈತ್ರನ ಒಂದು ಕಿವಿಯೇ ಒಂದು ಚೈತ್ರ ಮಾಸ ಇದ್ದ ಹಾಗೆ ಅಲ್ಲಿ ಅವು ರಂಗವಲ್ಲಿಯನ್ನು ಇಡ್ತಾ ಇದೆ ಅನ್ನುವ ಮಾತನ್ನು ಹೇಳ್ತೇನೆ. ಇದು ಈ ಧ್ವನಿಗಳು ಏನು ಇದೆ, ವಿವಿಧವಾದಂತಹ ಈ ಹಕ್ಕಿಯ ಧ್ವನಿಗಳು ಕಿವಿ ಎನ್ನುವ ಚೈತ್ರದ ಈ ಹಾಸಿನ ಮೇಲೆ ಒಂದು ರಂಗವಲ್ಲಿಯನ್ನು ಇಟ್ಟ ಹಾಗೆ ಕಾಣಿಸ್ತಾ ಇದೆ. ಅದೇ ಸಂದರ್ಭದಲ್ಲಿ ಅತ್ತ ಕಡೆ ಒಂದು ಒಳ್ಳೆಯ ಕೆಚ್ಚಲು ತುಂಬಿಕೊಂಡು ಹಾಲು ಕೊಡಲು ಸಿದ್ಧವಾಗಿರುವ ಹಸು ಅತ್ತ ಕಡೆ ಅದು ಮೇಯ್ತಾ ಇದೆ. ಇನ್ನೊಂದು ತನ್ನ ಮುದ್ದು ಕರುವನ್ನು ಪ್ರೀತಿಯಿಂದ ನೆಕ್ಕುತ್ತಾ ಜೊಲ್ಲನ್ನು ಸುರಿಸುತ್ತಾ ಅದು ಒಂದು ಕಡೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಹಸುಗಳೆಲ್ಲ ಒಂದು ಕಡೆ ಅವು ಇದ್ದಾವೆ ಅನ್ನೋದನ್ನು ಆ ಆಶ್ರಮದ ಆ ವರ್ಣನೆಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎಡ್ಡಮಾದ ಆನವಿಲ್ ನೀಳ್ದ ಪೀಲಿಯ ಚವರಿಯಿಂದ ಅದೋ ಗುಡಿಸುತ್ತಿದೆ ಹತ್ತಿ ಹಸರಿದ ಹಸುರ ಮೆತ್ತೆಯಂ ಅದೋ ಅಲ್ಲಿ ಹರಿಣಿಯ ಕೊರಳನಪ್ಪಿ ಪಿಡಿದು ಸರಸಕ್ಕೆ ಜೋಲ್ದು ಮಿಗತಾಯಿಗಳ್ ಕರಿಂಪಾಲುಕುವೋಲ್ ಕಾಡಿ ಪೀಡಿಸುವ ಮುನಿ ಬಾಲಕಂ ಏಣ ಶಾಬಮಂ ಪುಟ್ಟ ತೋಳಿಂದ ಅಪ್ಪಿಸುತ್ತಿ ಪೊತ್ತು ಅದರ ತಾಯಿ ಪೋರಿಗೋಡುಗಳಿಂದೆ ಮೆಯ್ಯ ಕಂಡೂತಿಯಂ ತೀರ್ಚಿಕೊಳ್ಳುತ್ತಿರ್ಪ ತಾಣಕ್ಕೆ ನಡೆದು ಕೆಚ್ಚಲಂಬಾಗಿತ್ತು ಪಿಯೂಷ ಪಾನದಾನದ ಸುಖದ ಪುಣ್ಯಕ್ಕೆ ನೋಂತಿರುವನದೋ ಮತ್ತ ದೊರ್ವನ ತರುಣ ತಾಪಸ ತನೂಜಂ ಗೋಮಯಂ ಬಳಿದು ಶೇಷಾಂಶಮಂ ಕರತಳದೊಳಾಂತೂ ಇಂಗುದಿಯ ಮರದ ಬುಡಕದ ನೆಸೆಯೇ ಬಂದ ಆ ಮುನಿಯ ಪತ್ನಿ ತುಳ್ಕಿದಳ್ಕರೆಗಳ್ದು ನಿಂದು ನೋಡುತಿಗಳು ಅದೋ ಮಿಗವರಿಗಳೊಡನಾಡುವ ಎಳ ಮಕ್ಕಳಂ ನೋಡುತಿಗಳು ಮುನಿಯ ಪತ್ನಿ ಆಶ್ರಮದ ವರ್ಣನೆಯಲ್ಲಿ ಹಸುಗಳು ಹೇಗಿದೆ ಅನ್ನೋದನ್ನು ಒಂದು ಕಡೆ ಕವಿ ಹೇಳಿದರು. ಈಗ ಕಣ್ಣಿಗೆ ಎಡ್ಡಮಾದ ನವಿಲ್, ಕಣ್ಣಿಗೆ ಅತ್ಯಂತ ಸುಂದರವಾಗಿ ಕಾಣ್ತಾ ಇರತಕ್ಕಂತಹ ನವಿಲು ತನ್ನ ನೀಲಿ ಹಸಿರು ಬಣ್ಣಗಳಿಂದ ಕೂಡಿರುವ ಉದ್ದನೆಯ ಆ ತೋಕೆ, ಚವರಿ ಅಂತ ಹೇಳ್ತಾರೆ ಅದನ್ನು, ತೋಕೆ, ಆ ತೋಕೆಯನ್ನು ಇಟ್ಕೊಂಡು ಅದು ಓಡಾಡ್ತಾ ಇದ್ದರೆ ಹೇಗಿದೆ ಅಂದರೆ ಅಲ್ಲಿ ಹಸಿರು ಬೆಳೆದ ಆ ಒಂದು ಉದ್ಯಾನವನವನ್ನು ಅದು ಗುಡಿಸ್ತಾ ಇದೆಯೇನೋ ಅನ್ನುವ ಹಾಗೆ ಅದು ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಒಬ್ಬ ಋಷಿ ಬಾಲಕ ಒಂದು ಹರಣಿಯ ಮರಿಯನ್ನು ಹಿಡಿದುಕೊಂಡು, ಜಿಂಕೆಯ ಮರಿಯನ್ನು ಹಿಡಿದುಕೊಂಡು ತನ್ನ ಪುಟ್ಟ ತೋಳುಗಳಿಂದ ಅಪ್ಪಿಕೊಂಡಿದ್ದಾನೆ, ಸುತ್ತಿಕೊಂಡಿದ್ದಾನೆ, ಮತ್ತೆ ಅದನ್ನು ಹೊತ್ಕೊಂಡು ಹೋಗಿ ತಾಯಿ ಜಿಂಕೆ ಇದೆಯಲ್ಲ ಅದರ ಬಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆ ತಾಯಿ ಜಿಂಕೆಯಾದರೂ ತನ್ನ ಕೋಡುಗಳಿಂದ ತನ್ನ ಮೈ ಕಂಡೂತಿಯನ್ನು, ಆ ಒಂದು ನೆವೆಯನ್ನು, ಆ ತೀಟಿಯನ್ನು ಅದು ತೀಡ್ಕೊಳ್ತಾ ಇದೆ, ತನ್ನ ಕೊಂಬುಗಳಿಂದ ಪರಿಹರಿಸ್ಕೊಳ್ತಾ ಇದೆ. ಅದರ ತಾಣಕ್ಕೆ ಈ ಮುಲಿ ಬಾಲಕ ಆ ಚಿಕ್ಕ ಜಿಂಕೆಯ ಮರಿಯನ್ನು ಎತ್ತುಕೊಂಡು ಬಂದು ತಾಯಿಯ ಮೊಲೆಗೆ ಎಳೆ ಜಿಂಕೆ ಮರಿಯ ಬಾಯನ್ನು ಇಟ್ಟು ಅದರ ಹಾಲನ್ನು ಕುಡಿಯುವ ಆನಂದವನ್ನು ನೋಡಿ ಅವನು ಅದೇನು ಒಂದು ಪುಣ್ಯವೇನೋ ಅನ್ನುವ ಹಾಗೆ ಅದನ್ನು ನೋಡ್ತಾ ಇದ್ದಾನೆ. ಮತ್ತೋರ್ವ ಬಾಲಕನ್, ಮತ್ತೋರ್ವ ತರುಣ ಇದ್ದಾನೆಲ್ಲ, ಅವನು ಇನ್ನೊಬ್ಬ ಹುಡುಗ, ಇನ್ನೊಬ್ಬ ಮುನಿಪುತ್ರ. ಅವನೇನು ಮಾಡ್ತಾನೆ ಅಂದರೆ ಅವನು ಈ ಒಂದು ಜಿಂಕೆಯ ಮರಿಗಳನ್ನು
ಮುದ್ದಾಡಿ ಸಂತೋಷ ಪಡ್ತಾ ಇದ್ದಾನೆ. ಅದೇ ವೇಳೆಗೆ ಗೋಮಯವನ್ನು, ಸಗಣಿಯನ್ನು ಎತ್ತಿ ಅತ್ತ ಕಡೆಗೆ ಇಂಗುದಿಯ ಮರದ ಬುಡಕ್ಕೆ ಅದನ್ನು ಎಸೆದು, ಕೈಯಲ್ಲಿ ಇನ್ನೂ ಆ ಸಗಣಿಯ ಶೇಷಾಂಶ ಉಳ್ಕೊಂಡಿದೆ, ತೊಳ್ಕೊಳ್ಳೋದಕ್ಕೆ ಅವಳು ಹೋಗಬೇಕು, ಆದರೆ ಈ ಮಕ್ಕಳು ಮತ್ತು ಆ ಜಿಂಕೆಯ ಮರಿಗಳ ಜೊತೆಯಲ್ಲಿ ಆಡ್ತಾ ಇರತಕ್ಕಂತಹ ಆನಂದ ಏನಿದೆ ಅದು ತುಳುಕುವ ಹಾಗೆ ಇವಳಿಗೂ ಸಹ ಅದನ್ನು ನೋಡಿ ಎಷ್ಟು ಸಂತೋಷವಾಯಿತು ಅಂದರೆ, ಅದು ಅಕ್ಕರೆಯಿಂದ ಇವಳಲ್ಲಿಯೂ ಆನಂದ ತುಳುಕುವ ಹಾಗೆ ಅದನ್ನು ನೋಡಿ ಆ ಮುನಿ ಪತ್ನಿ ಸಂತೋಷ ಪಡ್ತಾ ಇದ್ದಾಳೆ. ಒಂದು ಕಡೆ ಜಿಂಕೆಯ ಮರಿಗಳು, ಮತ್ತೊಂದು ಕಡೆ ಈ ಬಾಲಕರು, ಅವುಗಳ ಮಧ್ಯೆ ಆ ತಾಯಿ ಜಿಂಕೆಗಳು ನಡೆಯುವ ಈ ಆಟದ ಸಲ್ಲಾಪವನ್ನು, ಸರಸ ಸಲ್ಲಾಪವನ್ನು ಅಥವಾ ಈ ಸೊಗಸಾದ ದೃಶ್ಯವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾಳೆ ಆಕೆ. ಬ್ರಹ್ಮಚರ್ಯದ ಸಂಯಮದ ತಪಕ್ಕೆ ವೇದ್ಯಂ ಆದಿವ್ಯ ದರ್ಶನದಿಂದಂ ಅವತರಿಸಿದನ್ ಯೋಗಿ ವ್ಯೋಮಂಡಮಂ ಚರಿಸಿ ಮೆಲ್ಲನೆ ವೈಯನೆ ನೆಲಕ್ಕೆ ವಿದ್ಯುದ್ವಿಮಾನವಿಳಿವಂತೆ. ಅದೇ ವೇಳೆಗೆ ಬ್ರಹ್ಮಚರ್ಯ ಎನ್ನುವ ಸಂಯಮವನ್ನೇ ತಪಸ್ಸನ್ನಾಗಿ ಉಳ್ಳ, ಅಷ್ಟು ಸಂಯಮದಿಂದ ಇರತಕ್ಕಂತಹ ಆ ಬ್ರಹ್ಮಚಾರಿ ಆ ಭರದ್ವಾಜ ಮುನಿ, ಅವನು ಲೋಕ ಸಂಚಾರವನ್ನು ಮಾಡ್ದ ಅಂತ ಹೇಳೋ ತಪ್ಪಾಗತ್ತೆ, ಆಕಾಶದಲ್ಲಿ ಸಂಚರಿಸಿಕೊಂಡವನು. ಈ ಒಂದು ದಿವ್ಯ ದರ್ಶನವೇ ಒಂದು ಕೆಳಗಡೆಗೆ ಭೂಲೋಕಕ್ಕೆ ಅವತರಿಸುತ್ತಿದೆಯೋ ಎನ್ನುವ ಹಾಗೆ ಅವನು ಬಂದು ಭೂಮಿಯಲ್ಲಿ ಇಳಿಯುತ್ತಾನೆ, ಅವತರಿಸ್ತಾ ಇದ್ದಾನೆ. ಅರೆ, ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ, ಹಿರಿಯರು, ದೊಡ್ಡವರು, ಜ್ಞಾನಿಗಳು, ದಾರ್ಶನಿಕರು ಭೂಮಿಗೆ ಬಂದಾಗ ಅದನ್ನು ಅವತಾರ ಎಂಬುದಾಗಿ ನಾವು ಕರಿತೇವೆ. ಭೂಮಿ ಮೇಲೆ ಬಂದು ಅವರು ನೆಲೆಬೂರಿದಾಗ ಅವತಾರ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಭರದ್ವಾಜ ಮುನಿ ಬಂದು ಅಲ್ಲಿ ಭೂಮಿಯ ಮೇಲೆ ನಿಲ್ಲುತ್ತಾನೆ, ಆಕಾಶದಲ್ಲೆಲ್ಲ ಗಮಿಸಿ. ತನ್ನಾತ್ಮರಸ ಸುಖಕ್ಕೆ ಲೋಕಮೆ ರಸಂಬಡೆವುದೆಂದು ಆ ಋಷಿ ತಪಸ್ವಿ ಮಂದಹಸಿತಂ ನೋಡುತ್ತಿರೆ ನಾಂದ ಕಂಗಳಿಗೆ ಗೋಚರಿಸಿ ತೊಂದದ್ಭುತಂ ಅನತಿ ದೂರದೊಳ್ ಕಣ್ಬೊಲದ ಕಾನನದ ಪಳುವದೊಳ್ ತನ್ನಿರ್ದಯ ರಸ ಸುಖಮೆ ಹೆಪ್ಪುಗೊಂಡಾಳಾಯ್ತೋ ಜಾನದೊಳ್ ತಾಂ ಕಂಡ ಕಾಣ್ಮೆಗೆ ಮನುಷ್ಯತೆ ಲಭಿಸಿದತ್ತೋ ತನ್ನ ಚಿಂತಾ ಬ್ರಹ್ಮವಸ್ತು ಸುಕೃತದ ಸೆರೆಗೆ ಸಿಲ್ಕಿ ತನ್ನೆಡೆಗೆ ನಡೆ ತಂದಪ್ಪುದೆಂಬಂತೆ ಓಲ್ ದೃಷ್ಟಿ ತೃಷೆಗಮೃತಮಂ ಕರೆಯುತ್ತೆ ಕಂಗೊಳಿಸಿ ಬಂದುದು ಆ ಸೀತಾ ತೃತೀಯಂ ರಘುಧ್ವಗನ ನೀಲ ಮಂಗಳ ಮನೋಹರ ದೇವ ವಿಗ್ರಹಂ ಕಂಗೊಳಿಸಿ ಬಂದುದು. ಭರದ್ವಾಜ ಮುನಿಗೆ ಎಷ್ಟು ಸಂತೋಷವಾಗಿದೆ, ಭೂಮಿಗೆ ಬಂದು ನಿಂತಿದ್ದಾನೆ, ಇಳಿದಿದ್ದಾನೆ, ಅವತರಿಸಿದ್ದಾನೆ. ತನ್ನ ಆತ್ಮರಸ ಸುಖಕ್ಕೆ ಲೋಕವೇ ರಸವನ್ನು ಪಡೆದಿದೆಯೋ ಎನ್ನುವ ಹಾಗೆ ತನಗ್ಯಾವುದೋ ಒಂದು ಅಗೋಚರವಾದಂತಹ ಆತ್ಮರಸದ ಸುಖದಲ್ಲಿ ಅವನು ಮುಳುಗಿದ್ದಾನೆ, ಸಂತೋಷದಿಂದ ಎದುರು ನೋಡ್ತಾ ಇದ್ದಾನೆ. ನಾಂದ ಕಂಗಳಿಗೆ, ಆನಂದ ಬಾಷ್ಪದಿಂದ ಕಣ್ಣುಗಳು ತುಂಬಿದೆ, ಅಂತಹ ಕಣ್ಣುಗಳಿಗೆ ಒಂದು ಅದ್ಭುತ ಕಾಣಿಸ್ತಾ ಇದೆ, ಅದ್ಭುತ ನೋಡ್ತಾ ಇದ್ದಾನೆ. ಅನತಿ ದೂರದೊಳು, ಸ್ವಲ್ಪ ದೂರದಲ್ಲಿಯೇ ಅವನೇನು ನೋಡ್ತಾ ಇದ್ದಾನೆ, ಕಣ್ಬೊಲದ ಕಾನನದ ಪಳುವದೋಳು,
ಕಣ್ಣಿನ ಹೊಲ ಅಂದರೆ ಕಣ್ಣಿಗೆ ಕಾಣುವಷ್ಟು ಆ ಪ್ರದೇಶ, ಆ ಒಂದು ಅರಣ್ಯದ ಆ ಪ್ರದೇಶದಲ್ಲಿ ತನ್ನ ಎದೆಯ ರಸಸುಖವೇ ಹೆಪ್ಪುಗೊಂಡು ಆಳಾಯಿತು. ತನ್ನ ಹೃದಯದಲ್ಲಿದ್ದಂತಹ ಯಾವುದೋ ಒಂದು ರಸಸುಖ ಅದೇ ಆಕಾರವನ್ನು ಪಡೆಯಿತು, ಅದೇ ಆಳಾಗಿ ನಿಂತಿದೆಯೋ? ಅಥವಾ ಜಾನದೋಳ್ ತಾಂ ಕಂಡ ಕಾಣಿಕೆಗೆ ಮನುಷ್ಯತೆ ಲಭಿಸಿತ್ತು. ತನ್ನ ಧ್ಯಾನದಲ್ಲಿ ತಾನು ಕಂಡಂತಹ ಕಾಣ್ಮೆಗೆ, ಆ ಕಾಣುವಿಕೆಗೆ, ಕಾಣ್ಮೆಗೆ ಮನುಷ್ಯ ರೂಪ ದೊರೆಯುತ್ತೇನೋ, ಮನುಷ್ಯ ರೂಪ ಪಡೆಯುತ್ತೇನೋ, ತನ್ನ ಚಿಂತಾ ಬ್ರಹ್ಮ ವಸ್ತು ಸುಕೃತದ ಸೆರೆಗೆ ಸಿಲ್ಕಿ ತನ್ನೆಡೆಗೆ ನಡೆತಂದಪ್ಪುದೋ ಎಂಬಂತೆ ಓಲ್. ಹೇಗೆ ಹೇಳ್ತಾನೆ ನೋಡಿ, ತನ್ನ ಚಿಂತೆಯ ಬ್ರಹ್ಮ ವಸ್ತು ಆ ಒಂದು ಸುಕೃತದ ಒಂದು ಬಂಧನಕ್ಕೆ ಸಿಲುಕಿ ತನ್ನ ಕಡೆಗೆ ಅದು ನಡ್ಕೊಂಡು ಬರ್ತಾ ಇದೆಯೇನೋ ಎನ್ನುವ ಹಾಗೆ ದೃಷ್ಟಿತೃಷೆಗೆ ಅಮೃತಮಂ ಕರೆಯುತ್ತೆ. ನೋಡಿ, ನಮಗೆ ಬಾಯಾರಿಕೆ ಆಗುತ್ತೆ, ನಾವು ನೀರು ಕುಡಿತೀವಿ ಅದು ಗೊತ್ತು, ಆದರೆ ಇಲ್ಲಿ ದೃಷ್ಟಿಯೇ ಒಂದು ರೀತಿಯಲ್ಲಿ ಕಣ್ಣಿಗೆ ಒಂದು ಬಾಯಾರಿಕೆ ಆಗಿದೆ, ಏನನ್ನೋ ಕಾಣಬೇಕು ಅನ್ನತಕ್ಕಂಥದ್ದು. ಅಂತಹ ಕಣ್ಣಿನ ದೃಷ್ಟಿಯ ಬಾಯಾರಿಕೆಗೆ ಅಮೃತವನ್ನು ಸುರಿಸುವ ಹಾಗೆ, ಅಮೃತವನ್ನು ಕರೆಯುವ ಹಾಗೆ ಆ ಸೀತೆ ಮತ್ತು ತೃತೀಯನಾದಂತಹ ಆ ಲಕ್ಷ್ಮಣ ರಘುದ್ವಹನ ಆ ನೀಲಿ ಬಣ್ಣದ ಮಂಗಳ ಮನೋಹರ ದೇವ ವಿಗ್ರಹ ರೂಪ ಅವನ ಆ ಕಣ್ಣುಗಳಿಗೆ ಕಾಣಿಸ್ಕೊಳ್ತು. ಸೀತಾ ರಾಮ ಲಕ್ಷ್ಮಣರು ಹತ್ತಿರಕ್ಕೆ ಬಂದರು. ಆ ಮೂವರನ್ನು ಇವನು ಆನಂದ ಬಾಷ್ಪದಿಂದ ನೋಡ್ತಾ ಇದ್ದಾನೆ ಭರದ್ವಾಜ ಮುನಿ. ಆರೀತನು ಆರೀತನೆನದೆ ತೇಜಸ್ವಿಯಂ ಕಂಡೊಡನೆ ಗುರುತಿಸುತ್ತೆ ಮೇಲೆಳ್ದು ಇದಿರ್ವೋಗಿ ಮುಗಿದನು ನಮಸ್ಕಾರಮಂ ಸುಖಾಗಮನಮಂ ನುಡಿದನ್ ಮಹಾಮಹಿಮಾ ಗುರು ಭರದ್ವಾಜಂಗೆ ಶಿಷ್ಯನ ಪಿರಿಯ ತಿಥಿಯೊರ್ವನು ಇಂದು ಈ ಎಡೆಗೆ ಬರ್ಪನ್ ಆತಂಗೆ ಸತ್ಕರಿಪುದೆಂದು ಎನಗಾಜ್ಞೆ ಈ ನೆಮಗೆ ಪಿರಿಯನ ಗುರುವೇ ಆಶೀರ್ವದಿಸಿ ತುಳಿಲಾಳ್ಗಳೆಮ್ಮ ತುಳಿಲಂ ಕೊಳ್ಳುವುದದೆ ಕೃಪೆ ಎನುತ್ತ ಅವಂ ಕಾಲ್ಗೆರಗುವನಿತರುಳ್ ಪಿಡಿದಪ್ಪಿದನ್ ಜಡೆ ಒತ್ತ ಕಿತ್ತಡಿ ಇಲ್ಲಿ ಆ ವೇಳೆಗೆ ಇತ್ತ ಕಡೆ ಹಾರೀತನಿಗೂ ಸಹ ಇವರು ಕಾಣಿಸ್ಕೊಳ್ತಾರೆ. ಹಾರೀತ ಅವನು ಯಾರೀತ ಎಂದು ಕೇಳಿಸಿಕೊಳ್ಳದ ಹಾಗೆ ತಕ್ಷಣವೇ ಬರ್ತಾನೆ. ಬಂದು ಅವನು ಹೇಳ್ತಾನೆ, ಗುರುತಿಸಿ ಮೇಲೆ ಎಳೆದು ಇದಿರು ಹೋಗಿ ಅವರನ್ನು ಗುರುತಿಸ್ತಾನೆ. ತನ್ನ ಗುರು ಹೇಳಿದಂತಹ ಮೂವರೇ ಇವರು ಎಂಬುದಾಗಿ ಗುರುತಿಸಿ ಮುಂದೆ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ, ಸುಖಾಗಮನವನ್ನು ನುಡಿತಾನೆ. ಹೇಗಂತ ನುಡಿತಾ ಇದ್ದಾನೆ ಅವನು? ಗುರು ಭರದ್ವಾಜ ಮುನಿಗೆ ನಾನು ಶಿಷ್ಯನಾಗಿದ್ದೇನೆ, ಪಿರಿ ಅತಿಥಿ ಓರ್ವನು ಹಿರಿಯ ಮಹಿಮಾವಂತನಾದಂತಹ ಅತಿಥಿ ಒಬ್ಬನು ಈ ಎಡೆಗೆ ಬರುತ್ತಾನೆ, ಆತನನ್ನು ಸತ್ಕರಿಸುವುದು ಎಂಬುದಾಗಿ ನನಗೆ ನನ್ನ ಗುರುಗಳು ಆಜ್ಞೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ನೀವೆನಗೆ ಪಿರಿಯನೈ ಗುರುವೇ ಆಶೀರ್ವದಿಸಿ ಆ ಥರ ಹೇಳಿ ಅವನಿಗೆ ನಮಸ್ಕಾರ ಮಾಡ್ತಾನೆ. ಆವಾಗ ರಾಮಚಂದ್ರ ಹೇಳ್ತಾನೆ, ನೀವು ನಮಗೆ ಹಿರಿಯರು, ನೀವು ನಮಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡಿ. ನಾವುಗಳಾದರೂ ತುಳಿಲಾಳ್ಗಳೇ, ನಾವು ವೀರರು, ಶೂರರು, ಯೋಧರು, ಕ್ಷತ್ರಿಯರು. ಎಮ್ಮ ತುಳಿಲಂ ಕೈಗೊಳ್ಳುವುದೇ ಕೃಪೆ, ನಮ್ಮ ನಮಸ್ಕಾರವನ್ನು ನೀವು ಸ್ವೀಕರಿಸುವುದು ಅದು ನೀವು ನಮಗೆ ತೋರುವ ಕೃಪೆ, ನೀವು ನಮಿಸಬೇಡಿ, ನಾವು ನಿಮಗೆ ನಮಿಸುತ್ತೇವೆ ಎಂಬುದಾಗಿ ತನ್ನ ವಿನಮ್ರತೆಯನ್ನು ರಾಮ ಹೇಳ್ಕೊಳ್ತಾನೆ. ಆವಾಗ ಅವರ ಕಾಲುಗಳಿಗೆ ಬೀಳೋದಕ್ಕೆ ಹೋದರೆ, ಹಾರೀತ ಮುನಿಯ ಕಾಲುಗಳಿಗೆ ಬೀಳೋದಕ್ಕೆ ಹೋದರೆ
ಅವನು ತಕ್ಷಣವೇ ಅವರನ್ನು ಹಿಡಿದು ಮೇಲಕ್ಕೆ ಎತ್ತಿ, ಜಡೆ ಒತ್ತ ಕಿತ್ತಡಿ, ಕಿತ್ತಡಿ ಅಂದರೆ ಶಿಷ್ಯ, ಕಿರು ಶಿಷ್ಯ, ಚಿಕ್ಕ ಶಿಷ್ಯ, ಅವನು ಮೇಲಕ್ಕೆ ಅವರನ್ನು ಎತ್ತಿ ಹೇಳ್ತಾನೆ, ವಯಸ್ಸಿಗೆ ಪಿರಿತನಮೇ, ನಾನು ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನಿರ್ಬೋದು, ಅದೇ ದೊಡ್ಡದು ಅಂತ ಹೇಳೋದಲ್ಲ, ವಯಸ್ಸಿಗೆ ಪಿರಿತನಮೇ, ನಿನ್ನ ಪೆರ್ಮೆಗೆ ವಂದಿ ನಿನ್ನಾತ್ಮದೋಜೇ, ಮೇಣ್ ನಿನ್ನ ತೇಜಕ್ಕೆ ಸಾಕ್ಷಿ ನಿನ್ನ ಕ್ಷಿ ಕಮಲಾಕ್ಷ, ಗುರು ಭರದ್ವಾಜನು ಇಂದಿನ ತೆರನ ನೀಕ್ಷಿಸಿದ, ನನಗೆ ಮೈ ಗುಡಿಗಟ್ಟಿದತ್ತು, ತಾನಿನ್ನೆ ಗಮ್ ಸಾಧಿಸಿದ ಸಾಧನ ತಪಃಫಲಮೆ ಬಂದ ಪುದೋ ಎಂಬುಗೋಲ್, ಆನಂದದಾವೇಶದಿಂ ತನ್ನನೆಯ ತಾಂ ಮರೆತು ನೋಂಪಿ ಉಪವಾಸಮಂ ಕೈಕೊಂಡು ನಿನ್ನನೆ ನಿರೀಕ್ಷಿಸುತ್ತಲಿಘನಯ್ಯ ಬಾರಯ್ಯ, ಪಿರಿಯ ತಿಥಿ ಬಾರಯ್ಯ, ಏನು ತೆರುಷಿ ತನ್ನೆರ್ದಯದೇ ಗುಲಕೆ ತನ್ನ ದೇವರ ನೊಯ್ವ ಭಕ್ತನಂದದಿ ಬಾಗಿ ಮುಂಬರಿಯಲು, ಆ ಮೂವರು ನಡೆದರೊಡನೊಡನೆ ಏ ಇಲ್ಲಿ ನಮಸ್ಕರಿಸಲು ಬಂದ ರಾಮನನ್ನು ಅವನು ಮೇಲಕ್ಕೆ ಎತ್ತಿದ್ದಾನೆ, ನನಗೆ ಸ್ವಲ್ಪ ವಯಸ್ಸಾಗಿದೆ, ಹಾರೀತ ಹೇಳ್ತಾ ಇದ್ದಾನೆ, ನನಗೆ ವಯಸ್ಸಾಗಿದೆ ಅಷ್ಟೇ, ಅದಕ್ಕೇನು ದೊಡ್ಡತನ ಅಂತ ಹೇಳ್ತಾ ಇದ್ದೀರ ನೀವು. ಆದರೆ ರಾಮಚಂದ್ರ, ತಾವು ನಿನ್ನ ಪೆರಮೆಗೆ, ಅವನಿಗೆ ರಾಮಚಂದ್ರ ಅನ್ನೋದು ಇನ್ನೂ ಗೊತ್ತಿದೆಯೋ ಇಲ್ವೋ, ಆದರೆ ಅವನು ಹೇಳ್ತಾ ಇದ್ದಾನೆ ಮಹಾಮಹಿಮ ಇವನು, ಗುರು ಭರದ್ವಾಜರು ಹೇಳಿದ್ದಾರೆ ಅಂತ ಹೇಳಿ ನಿನ್ನ ಹಿರಿಮೆಗೆ ವಂದಿಸಿ, ಕಣ್ಣಿನ ಆ ಓಜೆ ಇದೆಯಲ್ಲಪ್ಪ, ಕಣ್ಣಿನ ಕಾಂತಿ ಇದೆಯಲ್ಲ, ಅದೇ ಸೂಸುತ್ತೆ ನೀನೆಂತಹ ಹಿರಿಯ ಅನ್ನೋದನ್ನು. ಮೇಣ ಅಷ್ಟೇ ಅಲ್ಲ, ನಿನ್ನ ತೇಜಕ್ಕೆ ನಿನ್ನ ಕಣ್ಣುಗಳೇ ಸಾಕ್ಷಿಯಾಗಿದೆ, ನಿನ್ನ ಆತ್ಮದ ಓಜೆ, ನಿನ್ನ ಆತ್ಮದ ಆ ತೇಜಸ್ಸಿದೆಯಲ್ಲ, ನಿನ್ನ ಹಿರಿಮೆಗೆ ಅದು ಸಾಕ್ಷಿಯಾಗಿದೆ. ಕಮಲಾಕ್ಷ, ಗುರು ಭರದ್ವಾಜ ಇದ್ದಾನೆಲ್ಲ, ಅವನು ನೋಡಬೇಕಾಗಿತ್ತು, ನನಗೆ ಮೈ ಗುಡಿಗಟ್ಟಿ ಹೋಗಿದೆ, ನನಗೆ ಒಂದು ರೀತಿಯಲ್ಲಿ ನನ್ನ ಗುರುವಿನ ಆ ಆನಂದದ ಅನುಭವವನ್ನು, ಅನಿರ್ವಚನೀಯವಾದಂತಹ ಆತನ ಸಂಭ್ರಮವನ್ನು ನೋಡಿ ನನ್ನ ಮೈ ಗುಡಿಗಟ್ಟಿ ಹೋಗಿದೆ. ತಾನಿನ್ನೆಗಂ ಸಾಧಿಸಿದ ಭರದ್ವಾಜ ಮುನಿಗೆ ಹೇಗಾಗಿದೆ ಅಂದರೆ, ತಾನು ಇಲ್ಲಿಯವರೆಗೂ ಸಾಧನೆ ಮಾಡಿದಂತಹ ತಪಸ್ಸಿನ ಫಲವೇ ನಿನ್ನ ರೂಪದಲ್ಲಿ ಬರ್ತಾ ಇದೆಯೇನೋ ಅಂತ ಭಾವಿಸಿರೋ ಹಾಗೆ ಕಾಣ್ತಾ ಇದೆ. ಅಂತಹ ಆನಂದದ ಆವೇಶದಿಂದ ತನ್ನನ್ನೇ ತಾನು ಮರೆತು ಬಿಟ್ಟಿದ್ದಾನೆ, ತನ್ನನ್ನೇ ತಾನು ಮರೆತು ನೋಂಪಿ ಮಾಡ್ತಾ ಇದ್ದಾನೆ, ವ್ರತಗಳನ್ನು ಮಾಡ್ತಾ ಇದ್ದಾನೆ, ಉಪವಾಸವನ್ನು ಕೈಗೊಂಡಿದ್ದಾನೆ, ನಿನ್ನನ್ನೇ ನಿರೀಕ್ಷಿಸುತ್ತಾ ಕಾಯ್ತಾ ಕುಳಿತುಕೊಂಡಿದ್ದಾನೆ. ಬಾರಯ್ಯ ಬಾ, ಪ್ರಿಯ ಅತಿಥಿ, ನೀನೇ ಮಹಾನುಭಾವ, ಬಪ್ಪ ಅಂತ ಹೇಳಿ ಆ ಋಷಿ ತನ್ನ ಹೃದಯದ ದೇಗುಲಕ್ಕೆ, ತನ್ನ ಹೃದಯದ ಈ ಮನೆಗೆ, ಅವನನ್ನು ಒಬ್ಬ ದೇವರನ್ನ ಭಕ್ತ ತನ್ನ ಹೃದಯದ ಮನೆಗೆ ಕರೆದುಕೊಂಡು ಹೋಗುವ ಹಾಗೆ ಬಾಗಿ ಅವನನ್ನು ಮೂರು ಜನರನ್ನು ಕರ್ಕೊಳ್ತಾನೆ. ಆ ಮೂವರು ಸಹ ಒಟ್ಟೊಟ್ಟಿಗೆ ಅವನ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾರೆ, ಅವನು ಮುಂದೆ ಹೋಗ್ತಾ ಇದ್ದಾನೆ, ಅವನನ್ನು ಹಿಂಬಾಲಿಸಿಕೊಂಡು ರಾಮ, ಲಕ್ಷ್ಮಣ, ಸೀತೆ ಅವರು ಹೋಗ್ತಾ ಇದ್ದಾರೆ. ಕಣ್ಣಾಯಿತಾಶ್ರಮಕ್ಕಾಶ್ರಮವೇ, ಆಶ್ರಮಕ್ಕಾಶ್ರಮವೇ ಕಣ್ಣಾಯಿತು, ಕೈ ಮುಗಿದು ಪುಗಲ್
ಒಡಂ ಮುನಿಕುಲ ತಿಲಕನು ಎಲೆವನೆಗೆ ಮುನಿಕುಲ ತಿಲಕನು ಪುಗಲ್ ದಾಶರಥಿಗೆ ಅಂದೊಮ್ಮೆ ಗೌತಮ ಸತಿಯ ಶಾಪ ವಿಮೋಚನದ ಸಮಯದೊಳ್ ತೂಣಗೊಂಡಂತೆ ಆಯ್ತು. ಸೀತೆ ಲಕ್ಷ್ಮಣರೊಡನೆ ಮೈ ಚಾಚಿ ನಮಿಸಿದನ್ ನಾಗರಿಕ ಮಾನವರ ಮರ್ಯಾದೆಯಂತೆ. ಏನಿದು ಭರದ್ವಾಜಂಗೆ ವಿಸ್ಮೃತಿಯೋ ಸ್ವಸ್ಮೃತಿಯೋ? ಬಿಟ್ಟ ಕಣ್ತೆರೆದ ಬಾಯ್ ಮೂಕನುಲ್ ಮಂಡಿಸಿ ಘನಜಿನಾಸನದ ಮೇಲೆ ಕಡೆದಿಟ್ಟ ಕಲ್ಪಡಿಮೆಯೋಲ್ ಭಾವವಶನಾಗಿ ನಟ್ಟಾಲಿಯಾಗಿ ರಾಮನ ನೀಲಗಾತ್ರಮಂ ನಿಟ್ಟಿಸುತ್ತೆ ಭಕ್ತಿ ಭಾಷ್ಪಾರ್ಘ್ಯಾಭಿಷೇಕದಿಂ ಮೂಲಮಂತ್ರದ ಮಹಾಮಾನಸಿಕ ಪೂಜೆಯಂ ಗೈದಿರ್ದನಂ ಕಂಡು ತಪೋಜ್ವಲಿತ ತೇಜನಂ ಕಣ್ಣರಳಿ ನೋಡಿದನು ಸೌಮಿತ್ರಿ ತನ್ನಣ್ಣನಂ. ಹಾರಿತ ರಾಮ ಲಕ್ಷ್ಮಣ ಸೀತೆಯರನ್ನ ಕರೆದುಕೊಂಡು ಬಂದು ಆ ಭರದ್ವಾಜರ ಪರ್ಣಕುಟಿಗೆ ಎಲೆ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಅವರಾದರೂ ಕೈ ಮುಗಿದುಕೊಂಡು ಎಲೆಮನೆಯನ್ನು ಪರ್ಣಕುಟಿಯನ್ನು ಪ್ರವೇಶ ಮಾಡಿದ್ದಾರೆ. ತಕ್ಷಣವೇ ರಾಮನಿಗೆ ಎಂತಹ ಒಂದು ವಿಸ್ಮಯಕರವಾದ ಅನುಭವ ಆಯಿತು ಅಂತ ಅಂದರೆ, ಹಿಂದೆ ಒಮ್ಮೆ ಆ ಅಹಲ್ಯೆಯ ಶಾಪ ವಿಮೋಚನೆಯ ಸಮಯದಲ್ಲಿ ತಾನು ಹೇಗೆ ಒಂದು ರೀತಿಯ ಭಾವಕ್ಕೆ ಒಳಗಾದನು, ಅಂತಹ ಒಂದು ವಿಚಿತ್ರವಾದಂತಹ ಭಾವನೆ ಅವನ ಮನಸ್ಸಿನಲ್ಲಿ ಅದು ಮೂಡ್ತಾ ಇದೆ. ಸೀತೆ ಲಕ್ಷ್ಮಣ ರಾಮ ಎಲ್ಲರೂ ಸಹ ಮುನಿವರನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹೇಗಪ್ಪ ಅಂದರೆ, ನಾಗರಿಕ ಮಾನವರ ಮರ್ಯಾದೆಯಂತೆ ಸಾಮಾನ್ಯ ಮನುಷ್ಯರು ನಡ್ಕೊಳ್ತಾರಲ್ಲ, ನಾಗರಿಕರಾದಂತಹ ಮನುಷ್ಯರು ಹಿರಿಯರನ್ನು ಕಂಡಾಗ ಗೌರವಿಸುವ ರೀತಿಯಲ್ಲಿ ಅವರು ನಮಸ್ಕಾರ ಮಾಡ್ತಾರೆ. ಆದರೆ ಭರದ್ವಾಜ ಮುನಿ ಏನಾಗಿದ್ದಾನೆ, ಅವನಿಗೆ ಯಾವುದೋ ಒಂದು ವಿಭ್ರಮೆ ಮುಸುಕಿದೆಯೇನೋ ಅನ್ನುವ ಹಾಗೆ, ಎಲ್ಲೋ ಮೈಮರೆತು ತನ್ನನ್ನು ತಾನು ಕಳ್ಕೊಂಡಿದ್ದಾನೇನೋ ಅನ್ನುವ ಹಾಗೆ ಅವನು ಮೈಮರೆತು ಕೂತಿದ್ದಾನೆ. ಏನಿದು ಭರದ್ವಾಜಿಂಗೆ ವಿಸ್ಮೃತಿಯೋ ಸ್ವಸ್ಮೃತಿಯೋ? ಬಿಟ್ಟ ಕಣ್ ತೆರೆದ ಬಾಯ್, ಕಣ್ಣು ಹಾಗೇ ಬಿಟ್ಟಿದ್ದಾನೆ. ವಿಸ್ಮೃತಿಯಾಗಿದೆಯೋ ಅಥವಾ ನಿಜವಾಗಿಯೂ ಸ್ಮೃತಿಯಲ್ಲಿದ್ದಾನೋ ಗೊತ್ತಿಲ್ಲ ನಮಗೆ. ಕಣ್ ಬಿಟ್ಟಿದ್ದಾನೆ, ಬಾಯಿ ತೆರ್ಕೊಂಡಿದ್ದಾನೆ. ಮೂಕನವಳು ಮಂಡಿಸಿ ಏನೋ ತನ್ನ ಆ ಜಿಂಕೆ ಚರ್ಮದ ಆಸನದ ಮೇಲೆ ಅವನು ಕಡೆದಿಟ್ಟ ಕಲ್ಪಡಿಮೆಯೋಳು, ಕಡೆದು ಇಟ್ಟಿರುವ ಕಲ್ಲಿನ ಒಂದು ಪ್ರತಿಮೆಯೋ ಎನ್ನುವ ಹಾಗೆ, ಮೂಕನ ಹಾಗೆ ಅವನು ತನ್ನ ಜಿನಾಸನದ ಮೇಲೆ ಕುಳಿತುಕೊಂಡು ಬಿಟ್ಟಿದ್ದಾನೆ. ಭಾವವಶನಾಗಿದ್ದಾನೆ, ನಟ್ಟಾಲಿಯಾಗಿ ಶ್ರೀರಾಮನ ನೀಲಗಾತ್ರವನ್ನೇ ನೋಡ್ತಾ ಇದ್ದಾನೆ. ಬಿಟ್ಟುಕಣ್ಣು ಬಿಟ್ಟಾಗೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ನಟ್ಟ ಆಲಿಯಾಗಿ ಆ ದೃಷ್ಟಿ ಅತ್ತ ಇತ್ತ ಎತ್ತ ಕಡೆಗೂ ಸಂಚರಿಸ್ತಾ ಇಲ್ಲ, ನೇರವಾಗಿ ರಾಮನ ನೀಲಿಯ ಆ ಶರೀರವನ್ನು ಅವನು ನಿಟ್ಟಿಸ್ತಾ ಇದ್ದಾನೆ. ಭಕ್ತಿ ಬಾಷ್ಪ ಅರ್ಘ್ಯಾಭಿಷೇಕದಿಂ ಮೌನ ಮಂತ್ರದ ಮಹಾ ಮಾನಸಿಕ ಪೂಜೆ ಎಂ ಗೈ ಎದುರಿದನ್. ಆ ತಪಸ್ವಿ ಏನು ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಕಣ್ಣಿನ ಬಾಷ್ಪದಿಂದಲೇ ಅವನಿಗೆ ಅಭಿಷೇಕವನ್ನು ಮಾಡುವ ಹಾಗೆ, ಮೌನದಿಂದಲೇ ಮಂತ್ರದ ಒಂದು ಪೂಜೆಯನ್ನು ಮಾಡುತ್ತಿರುವ ಹಾಗೆ ಆ ಋಷಿ ನಮಗೆ ಕಾಣ್ತಾ ಇದ್ದಾನೆ. ಸೌಮಿತ್ರಿಯನ್ನು ತನ್ನ ಅಣ್ಣನನ್ನು ಈ ರೀತಿಯಲ್ಲಿ ನೋಡ್ತಾ ಇರತಕ್ಕಂತಹ ಭಾವಕ್ಕೆ ಲಕ್ಷ್ಮಣನೂ ಸಹ ದಿಗ್ಭ್ರಮೆಗೊಂಡಿದ್ದಾನೆ. ಧ್ಯಾನಮಯ ಗಂಭೀರ ಭಂಗಿಯಂ ಭಾವದಿಂ ಮೇಲೆಳ್ದ ಮುನಿವರಣ್ಯಂ ತರುಣರಾಮನಂ
ಇಂಗಿತದಿ ಸೆಳೆದೊಯ್ದನೊಳಗಣ ತಪದ ಕುಟಿಗೆ ಧ್ಯಾನಮಯದಿಂದ ಗಂಭೀರ ಭಂಗಿಯ ಭಾವದಿಂದ ಆ ಭರದ್ವಾಜ ಮುನಿ ಮೇಲಕ್ಕೆ ಹೇಳ್ತಾನೆ. ತರುಣ ರಾಮನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡನೇನೋ ಎನ್ನುವ ಹಾಗೆ ಅವನನ್ನು ಕರೆದುಕೊಂಡು ತನ್ನ ಮತ್ತೊಂದು ಧ್ಯಾನ ಮಾಡುವ ತಪಸ್ಸು ಮಾಡುವ ಮತ್ತೊಂದು ಕೊಠಡಿಗೆ ಹೋಗ್ತಾನೆ. ಮತ್ತೆ ಬೆಂಗಡೆಗೆ ಎಲೆದೆರೆಯ ನೆಳೆದು ಬಾಗಿಲ ಮುಚ್ಚಿದನ್ ಬೆರಗಾಗಿ ನೋಡುತ್ತಿರಲು ಮನಿ ಬರುಂ ತುಸುವೊಳ್ತ ನಂತರಂ ಪೂಜೆ ಮನೆಯಿಂ ಮರಳಿದರ್ ಸಾಮಾನ್ಯರೋಲ್ಲಿರುವರುಂ ತನ್ನ ವೃತ್ತಾಂತ ಮಂ ಪೇಳುತ್ತಿರ್ದಂದ ಶರತಿ ಪಂಚವತ್ಸರದ ಪಸುಳೆ ಪರದೇಶದಿಂ ಮರಳಿದಂಡನದನಿಗೆ ಕಿವಿಗೊಡುವವೋ ಕೇಳುತ್ತಿರ್ದನ್ ಯತೀಶ್ವರಂ ರಾಮಕಥೆಯಂ ಯತೀಶ್ವರಂ ರಾಮಕಥೆಯಂ ಕೇಳುತ್ತಿರ್ದನು. ರಾಮನ ಕೈ ಹಿಡಿದು ಭರದ್ವಾಜ ತನ್ನ ಒಳಗಿನ ಒಂದು ಕೊಠಡಿಗೆ ಕುಟಿಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಬೆನ್ನೆಯ ಹಿಂದೆ ಇದ್ದ ಬಾಗಿಲನ್ನು ಮುಚ್ಚುತ್ತಾನವನು. ಆಮೇಲೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇದೇನು ಇಬ್ಬರೇ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ರಲ್ಲ ಅಂತ. ಹಾಗೆ ಬೆಕ್ಕಸ ಬೆರಗಾಗಿ ಎಲ್ಲರೂ ನೋಡ್ತಾ ಇದ್ದರೆ ಸ್ವಲ್ಪ ಹೊತ್ತಿನಲ್ಲೆಯೇ ಅವರಿಬ್ಬರೂ ಆ ಪೂಜೆ ಮನೆಯಿಂದ ಸಾಮಾನ್ಯರು ಬರುವ ಹಾಗೆ ಇಬ್ಬರಿಗೂ ಏನೋ ಅಲ್ಲಿ ಅದ್ಭುತವಾದ ಆಶ್ಚರ್ಯ ನಡೀತು ಅಂತ ಹೇಳಿ ಅವರ ಮುಖಭಾವಗಳು ಪ್ರಕಟ ಮಾಡ್ತಾ ಇಲ್ಲ. ಸಾಮಾನ್ಯರು ಬರುವ ಹಾಗೆ ಇಬ್ಬರು ಒಟ್ಟಿಗೆ ಬರ್ತಾರೆ. ಬರ್ತಾ ಇರುವಾಗ ರಾಮ ತನ್ನ ವೃತ್ತಾಂತವನ್ನು ಹೇಳ್ತಾ ಇರ್ತಾನೆ. ಏನೇನಾಯಿತು, ಏನು ತನ್ನ ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆ, ಏಕೆ ಅರಣ್ಯಕ್ಕೆ ಬಂದಿರೋದು, ಅದೆಲ್ಲವನ್ನ ಬಹುಶಃ ಅವನು ಹೇಳ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆದರೆ ಭರದ್ವಾಜ ಹೇಗೆ ಕೇಳ್ತಾ ಇದ್ದಾನೆ ಅಂದರೆ, ಈಗ ವಿದೇಶದಿಂದ ಬಂದಂತಹ ಒಬ್ಬ ಅಣ್ಣ ತನ್ನ ಒಂದು 5 ವರ್ಷದ ತಮ್ಮನಿಗೆ ಆ ವಿದೇಶದ ವರ್ಣನೆಯನ್ನು ಮಾಡ್ತಾ ಇದ್ದರೆ ಹೇಗೆ ಗಮನ ಇಟ್ಟು ಅವನು ಆ ಮಗು ಕೇಳುತ್ತೋ ಹಾಗೆ ಇಲ್ಲಿ ಭರದ್ವಾಜ ಮುನಿ ರಾಮ ಹೇಳುವ ಕಥೆಯನ್ನು ಅವನು ಅಷ್ಟು ಮುಗ್ಧನಾಗಿ ಕೇಳ್ತಾ ಇದ್ದಾನೆ. ಮಗಳೆ ಮನೆ ಸೇರ್ದಳೆನೆ ಮುನಿಯ ಸತಿ ನೆಲ ಮಗಳನ್ನು ಉಪಚರಿಸಿದಳ್ ಬಿಸಿ ಮಜ್ಜನಂ ಗೇಯಿಸಿ ನಾರು ಮಡಿಯುಡಿಸಿದಳ್ ನೊರೆವಾಲು ತಣಿವಣ್ಗಳಿಂ ತಣಿಸಿದಳ್ ಮಿಕ್ಕಕ್ಕರೆಗೆ ಪಣತೆ ಸೊಡರಂ ಪಿಡಿದು ನೋಡಿದಳು ಅಯ್ಯೋ ನಿಜಯ ದೇವ ವಂದಿತ ರೂಪಮಂ. ಇತ್ತ ಕಡೆ ಸೀತೆಯನ್ನು ತನ್ನ ಮನೆಗೆ ಬಂದ ಮಗಳೋ ಎನ್ನುವ ಹಾಗೆ ಮುನಿಯ ಸತಿ ಆ ನೆಲ ಮಗಳನ್ನು ಉಪಚರಿಸಿದಳು. ನೋಡಿ ಆ ಪದವನ್ನು ಕವಿಗಳು ಹೇಗೆ ಬಳಸ್ತಾರೆ, ನೆಲಮಗಳು ಭೂಜಾತೆ, ಅವಳು ಸೀತೆ ಇದ್ದಾಳೆಲ್ಲ ಭೂಜಾತೆ, ಅವಳು ಭೂಮಿಯಲ್ಲಿ ಸಿಕ್ಕಿದಂಥವಳು, ಅವಳನ್ನು ಉಪಚಾರ ಮಾಡ್ತಾ ಇದ್ದಾಳೆ ಮುನಿಸತಿ. ಹೇಗಪ್ಪ ಬಿಸಿಯ ನೀರಿನಲ್ಲಿ ಮಜ್ಜನಗೈಸಿ ಸ್ನಾನ ಮಾಡಿಸ್ತಾ ಇದ್ದಾಳೆ, ನೊರೆ ಹಾಲನ್ನು ಒಳ್ಳೆ ಕಳಿತ ಸೊಂಪಾಗಿರುವ ಹಣ್ಣುಗಳನ್ನು ಕೊಟ್ಟು ಅವಳನ್ನು ತಿಣಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಕೈಯಲ್ಲಿ ಸೊಡರನ್ನು ಹಿಡಿದು ಕೈಯಲ್ಲಿ ದೀಪವನ್ನು ಹಿಡ್ಕೊಂಡಿದ್ದಾಳೆ. ಹಿಡ್ಕೊಂಡು ಅವಳ ಮುಖಕ್ಕೆ ಆ ದೀಪವನ್ನು ತೆಗೆದುಕೊಂಡು ಹೋಗಿ ದೇವವಂದಿತ ರೂಪಮಂ ಸೀತೆಯಂ ಅಯೋನಿಜಯಂ ನೋಡಿದಳು ಮಿಕ್ಕ ಅಕ್ಕರೆ
ಸಾಮಾನ್ಯಳೆಲ್ಲ ದೇವವಂದಿತ ರೂಪ, ದೇವತೆಗಳು ನಮಸ್ಕಾರ ಮಾಡಬೇಕು. ಅಷ್ಟು ಸ್ಫುರದ್ರೂಪಿಯಾದಂತಹ ಆ ಸೀತೆಯ ರೂಪವನ್ನು ಆ ಮುನಿಪತ್ನಿ ನೋಡ್ತಾ ಇದ್ದಾಳೆ ದೀಪದ ಬೆಳಕಿನಲ್ಲಿ. ದೂರದಿಂಬಂದುದು ತಪೋವನಕ್ಕೆ ಗಂಗೆಯ ಮುನೆಯರುಳಿವ ಪುಣ್ಯ ಘೋಷಂ. ತಪೋವನಕ್ಕೆ ಬಂದುದು ದೂರದಿಂ ಪುಣ್ಯ ಘೋಷಂ. ಪ್ರಯಾಗ ಕ್ಷೇತ್ರ ತೀರ್ಥೋದ್ಭವಂ ದಿವ್ಯ ದ್ರವಂತಿಗಳ್ ಕೂಡುವ ಮಹಧ್ವನಿಯ ಜೋಗುಳವನಾಲಿಸುತ್ತೆ. ನಿದ್ರಿಸಿದರು ಇನ ವಂಶಜರ್ ತೊಟ್ಟಿಲೊಳ್ ನೀರವ ತಪೋವನದ ತೊಟ್ಟಿಲೊಳ್ಳಿನ ವಂಶಜ ನಿದ್ರಿಸಿದರು. ಅವರು ಈ ಪ್ರದೇಶ ಬಂದು ಪ್ರಯಾಗ, ಅಲ್ಲಿ ಗಂಗಾ ಯಮುನಾ ಎರಡು ಪವಿತ್ರ ನದಿಗಳ ಸಂಗಮ ಅದು. ಆ ಸಂಗಮ ಧ್ವನಿ ಹೇಗಿದೆ, ನದಿಗಳು ಬಂದಿದೆ ಸೇರಿದೆ ಅಲ್ಲಿ ಹರಿತಾ ಇದೆ, ಆ ತಪೋವನಕ್ಕೆ ಒಂದು ಪುಣ್ಯ ಘೋಷ ಬರುವ ಹಾಗೆ, ಒಂದು ಪುಣ್ಯದ ಶಬ್ದ, ಅದ್ಭುತವಾದಂತಹ ಒಂದು ಮಂತ್ರ ಘೋಷ ಕೇಳಿಸುವ ಹಾಗೆ ಆ ನದಿಯ ಆ ರಭಸದ ನೀರಿನ ರಭಸದ ಧ್ವನಿ ಕೇಳ್ತಾ ಇದೆ. ಅದು ಪ್ರಯಾಗ ತೀರ್ಥಕ್ಷೇತ್ರ, ತೀರ್ಥ ಉದ್ಭವ ಆಗತಕ್ಕಂಥದ್ದು ಮತ್ತು ಅವೆರಡೂ ಸೇರುವ ಜಾಗ ಅದು. ಅದು ಜೋಗುಳದಂತೆ ಕೇಳಿಸ್ತಾ ಇದೆ. ಅದರಲ್ಲಿ ಇನವಂಶಜರು ಮತ್ತು ಸೀತೆ ಆ ತಪೋವನದ ತೊಟ್ಟಿಲಿನಲ್ಲಿ ಮಲಗುವ ಹಾಗೆ, ಮತ್ತು ಈ ನದಿಯ ಒಂದು ಶಬ್ದ ಮಂತ್ರಘೋಷವೂ ಹೌದು, ಅದು ಜೋಗುಳವೂ ಹೌದು. ಆ ಜೋಗುಳವನ್ನು ಕೇಳುತ್ತಾ ಅವರು ಮಲಗ್ತಾ ಇದ್ದಾರೆ. ರಾತ್ರಿಯನ್ನು ಹಾಗೆ ಅವರು ಅಲ್ಲಿ ಕಳೀತಾರೆ. ಮುನಿವರಂ ಮರುದಿನಂ ಪ್ರತ್ಯುಷೆಗೆ ಕರೆದೊಯ್ದನವರಿರ್ವರಂ ಕೂಡಲಿಯ ದರ್ಶನಕ್ಕೆ ರಾಮ ಲಕ್ಷ್ಮಣರದಂ ಭಾವವಶರಾಗಿ ಕಣ್ಣೆವೆ ಇಕ್ಕದೆಯೇ ನೋಡಿದರ್ ನೋಡಿ ಮಣಿದರ್ ರುದ್ರರಮಣಿ ಯಮಾದುದು ಆ ಸಂಗಮಂ ಕಡಲವೊಲ್ ಕಡೆಯಿಲ್ಲವೆಂಬವೊಲ್ ಕಡೆದವೊಲ್. ಬೆಳಗಾಯಿತು. ಬೆಳಗಾದಾಗ ಆ ಮುನಿವರ ಬೆಳಗಿನ ಜಾವಕ್ಕೆ ರಾಮ ಲಕ್ಷ್ಮಣರು ಇರುವರನ್ನು ಕೂಡಲಿಯ ಸಂಗಮ ಜಾಗಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ರಾಮ ಲಕ್ಷ್ಮಣರಾದರೂ ಭಾವವಶರಾಗಿ ಕಣ್ಣೆವೇ ಇಕ್ಕದೆ ಅದನ್ನು ನೋಡ್ತಾರೆ. ಆ ಎರಡು ನದಿಗಳಿಗೆ ಸಂಗಮ ಸ್ಥಾನಕ್ಕೆ ಅವರು ನಮಸ್ಕರಿಸ್ತಾರೆ. ಅದು ಎಷ್ಟು ರುದ್ರ ರಮಣೀಯವಾಗಿತ್ತು. ಒಂದು ಕಡೆ ಭೀಕರತೆಯನ್ನು ಮೂಡಿಸುತ್ತೆ, ಮತ್ತೊಂದು ಕಡೆ ರಮಣೀಯತೆಯನ್ನು ಆನಂದವನ್ನು ಸಹ ಕೊಡುತ್ತೆ. ಆ ಎರಡೂ ಸೇರಿದಂತಹ ಸಂಗಮ ಸ್ಥಳ ಒಳ್ಳೆ ಕಡಲಿನ ಹಾಗೆ, ಸಾಗರದ ಹಾಗೆ ಅದು ಕಾಣ್ತಾ ಇದೆ. ಇದೇ ಕಣ ದಿವ್ಯ ತೀರ್ಥಂ ಪ್ರಯಾಗಂ ಇಲ್ಲಿ ಕಳೆ ನಮ್ಮೊಡನೆ ವನವಾಸ ಕಾಲಮಂ ರಾಮನೆಂದನ್ ಋಷಿಗೆ ಗುರುವರ ವಿವಿಕ್ತಂ ಇದು ರಮಣೀಯಮಪ್ಪೊಡಂ ಸಾಕೇತಕ್ಕೆ ಅತಿ ಸಮೀಪಾಶ್ರಮಂ ತಿಳಿದೊಡನೆ ಗುಂಪಾಗಿ ಬರ್ಪರಂ ಪ್ರಜೆಗಳಂ ಮಿತ್ರರಂ ದರ್ಶನ ಕುತೂಹಲಿಗಳಂ ತಡೆಯಲಾಗುವುದೇ ಜನಪದಕ್ಕೆ ದೂರಾಗಿ ಜನಕ್ಕೆ ದುರ್ಗಮವಾಗಿ ಮೇ
ಎಮ್ಮ ಜೀವನಕ್ಕೆ ದುಷ್ಟಮಲ್ಲದುದಾಗಿ ಸುಖಯೋಗ್ಯ ಜನಕ ಜಯ ಸುಖಕ್ಕೆ ಅರ್ಹಮಾದೊಂದು ಮತ್ತೊಂದು ತಾವನು ಆಲೋಚಿಸಿ ಯಮಗರುಹು ನೀಂ ವನಲೋಕ ಸಂಚಾರಿ. ಆ ಪ್ರಯಾಗದ ಜಾಗಕ್ಕೆ ಬಂದು ನಿಂತು ಎಲ್ಲರೂ ಮೈಮರೆತಿದ್ದಾರೆ. ಆಗ ಭರದ್ವಾಜ ಮುನಿ ರಾಮ ಲಕ್ಷ್ಮಣರಿಗೆ ಹೇಳ್ತಾ ಇದ್ದಾನೆ ಹೀಗೆ, ಇದೇ ಕಣ ದಿವ್ಯ ತೀರ್ಥ ಪ್ರಯಾಗ, ಇಲ್ಲಿ ಕಳೆ ನಮ್ಮೊಡನೆ ವನವಾಸ ಕಾಲಮು. ನೀನು 14 ವರ್ಷಗಳ ಕಾಲ ವನವಾಸ ಮಾಡಬೇಕಲ್ಲ, ಇಲ್ಲೇ ಇದು ಪ್ರಶಸ್ತವಾದ ಜಾಗ, ಇಲ್ಲಿ ಇರು ಅಂತ ರಾಮನಿಗೆ ಭರದ್ವಾಜ ಮುನಿಗಳು ಹೇಳಿದಾಗ ರಾಮ ಋಷಿಗೆ ಹೇಳ್ತಾರೆ, ಗುರುವರ, ನೀವು ವಿವೇಕಯುಕ್ತವಾದಂತಹ ಮಾತುಗಳನ್ನು ಹೇಳಿದ್ರಿ, ತುಂಬ ರಮಣೀಯವಾದ ಜಾಗ ಇದು ನಿಜ. ಆದರೆ ಇದು ಸಾಕೇತಪುರಿಗೆ ತುಂಬ ಸಮೀಪ ಸ್ಥಾನವಾಗಿದೆ, ನಾವಿಲ್ಲಿದ್ದೀವಿ ಅನ್ನೋದು ಗೊತ್ತಾದ ಒಡನೆಯೇ ಏನು ಮಾಡ್ತಾರೆ, ಗುಂಪು ಗುಂಪಾಗಿ ಪ್ರಜೆಗಳು ಪ್ರೀತಿಯಿಂದ ಇಲ್ಲಿಗೆ ಬರ್ತಾರೆ, ಸ್ನೇಹಿತರು ಬರ್ತಾರೆ, ಜೊತೆಗೆ ದರ್ಶನ ಕುತೂಹಲಿಗಳು ನೋಡಬೇಕು, ರಾಮ ಲಕ್ಷ್ಮಣ ಸೀತೆಯರನ್ನು ನೋಡಬೇಕು ಅನ್ನುವ ಆತುರವುಳ್ಳಂತಹ ಕುತೂಹಲವುಳ್ಳಂತಹ ಜನರು ಗುಂಪು ಗುಂಪಾಗಿ ಬರ್ತಾರೆ, ಅವರನ್ನು ನಾವು ತಡೆಯೋದಕ್ಕಾಗತ್ತೇನು? ಈ ಆಶ್ರಮಕ್ಕೆ ಇಲ್ಲಿಯ ಪರಿಸರಕ್ಕೆ ಅವರು ಬಂದರೆ ನಾವು ಹೇಗೆ ಅವರನ್ನು ಸಂತೈಸೋದು, ಅದನ್ನು ತಡೆಯೋದು ಹೇಗೆ? ಜನಪದಕ್ಕೆ ದೂರಾಗಿ ಅದಕ್ಕೋಸ್ಕರ ಈ ಊರು ಜನರು ವಾಸಿಸುವ ಈ ಜಾಗದಿಂದ ತುಂಬ ದೂರಕ್ಕೆ ನಾವು ಹೋಗಬೇಕಾಗತ್ತೆ, ಮತ್ತು ಜನಕ್ಕೆ ಅದು ದುರ್ಗಮವಾಗಿಯೂ ಇರಬೇಕು, ಅಷ್ಟು ಸುಲಭದಲ್ಲಿ ಬರುವ ದಾರಿಯಾಗಿರಬಾರ್ದು ಅದು, ಮತ್ತು ನಮ್ಮ ಜೀವಕ್ಕೂ ಸಹ ಕಷ್ಟವಾಗಬಾರದು, ನಾವು ಸ್ವಲ್ಪ ಅಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವ ಹಾಗೆ ಇರಬೇಕು, ಅದಕ್ಕಿಂತಲೂ ಮಿಗಿಲಾಗಿ ಸುಖಯೋಗ್ಯ. ನೋಡಿ, ತನ್ನ ಹೆಂಡತಿಯ ಬಗ್ಗೆ ರಾಮ ಎಷ್ಟು ಮೆಚ್ಚುಗೆಯಿಂದ ಈ ಮಾತನ್ನು ಹೇಳ್ತಾಳೆ, ಅವಳು ಸುಖಕ್ಕೆ ಯೋಗ್ಯಳಾದಂಥವಳು, ಈಗ ವಿಧಿ ಇಲ್ಲದೆ ಅನಿವಾರ್ಯವಾಗಿ ನಮ್ಮ ಜೊತೆಯಲ್ಲಿ ಕಾಡಿಗೆ ಬರ್ತಾ ಇದ್ದಾಳೆ, ಅವಳ ಸುಖಕ್ಕೆ ಅರ್ಹವಾದಂತಹ ಯಾವುದಾದರೂ ಮತ್ತೊಂದು ತಾವನ್ನು, ಮತ್ತೊಂದು ತಾವು ಒಳ್ಳೆ ಕನ್ನಡ ಪದ ಅದು, ಮತ್ತೊಂದು ಜಾಗವನ್ನು ತಾವು ಆಲೋಚನೆ ಮಾಡಿ ನಮಗೆ ಹೇಳಿ ಅಂತ ರಾಮ ಭರದ್ವಾಜರನ್ನು ಕೇಳ್ಕೊಳ್ತಾನೆ. ತನ್ನ ನೆನಹಿನ ನಿಧಿಗೆ ಕೈಯಿಕ್ಕಿ ಹುಡುಕಿದನೋ, ವಿಧಿ ಮನವ ನರಸಿದನೋ, ಮುಂದಿರ್ದ ಗಿಡದ ಹೂವೊಂದರೊಳ್ ಕಣ್ಣಟ್ಟ ಮುನಿ ತಲೆಯನೆತ್ತಿದನ್. ಆಲಿಸ ದೊಡೆ ವತ್ಸ ಇಲ್ಲಿಗೆ ಈರೈದು ಹರಿದಾರಿ ದೂರದೊಳ್, ಒಂದು ತಾನಿರ್ಪುದು ನಗಂ ಬೆಸರದಕ್ಕೆ ಕೇಳ್ ಚಿತ್ರಕೂಟಂ, ಕೇಳ್ದರ ಎದೆ ಸೊಗಸುವೋಲ್ ಋಷಿ ರಸಾವೇಶದಿಂಬಣ್ಣಿಸಲ್ಕೆ ಒಪ್ಪಿ ರಘುಜಂ ಚಿತ್ರಕೂಟಕ್ಕೆ ಪಯಣಮಂ ತರಿಸಂದು, ಸೀತೆ ಲಕ್ಷ್ಮಣರೊಡನೆ ಬೀಳ್ಕೊಂಡನು ಆಶ್ರಮ ಸ್ನೇಹಮಯ ವಲಯಮಂ ಬಾಷ್ಪಲೋಚನನಾಗಿ, ಬಾಷ್ಪಲೋಚನನಾಗಿ ಆಶ್ರಮ ಸ್ನೇಹಮಯ ವಲಯಮಂ ಬೀಳ್ಕೊಂಡನು. ಭರದ್ವಾಜ ಮುನಿಗಳನ್ನ ರಾಮ ಪ್ರಶ್ನೆ ಮಾಡಿದಾಗ ಇನ್ನೊಂದು ಉತ್ತಮವಾದ ಜಾಗವನ್ನು ತಾವು ಹೇಳಿ ಅಂತ ಹೇಳಿದಾಗ, ತನ್ನ ನೆನಪು ಎನ್ನುವ ನಿಧಿಗೆ ಕೈಯಿಟ್ಟು ಹುಡುಕ್ತಾ ಇದ್ದಾನೇನೋ ಅವನು ಅನ್ನುವ ಹಾಗೆ, ವಿಧಿಯನ್ನು ವಿಧಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಅದನ್ನು ಹುಡುಕ್ತಾ ಇದ್ದಾನೇನೋ ಎನ್ನುವ ಹಾಗೆ, ಮುಂದೆ ಇದ್ದಂತಹ ಒಂದು ಗಿಡದ ಹೂವಿನಲ್ಲಿ ಸ್ವಲ್ಪ ಹೊತ್ತು ತನ್ನ ಕಣ್ಣುಗಳನ್ನು
ದೃಷ್ಟಿಸಿ ಅದನ್ನೇ ನೋಡ್ತಾ ಯೋಚನಾ ಮಗ್ನನಾಗಿ ಅನಂತರ ಅವನು ಹೇಳ್ತಾನೆ, ಆಲಿಸು ಆದೊಡೆ ವತ್ಸ, ಎಲೆ ವತ್ಸ, ಎಲೆ ಕುಮಾರನೇ, ಇಲ್ಲಿಗೆ ಒಂದು ಎರಡು ಹರಿದಾರಿ ದೂರ, ಅಷ್ಟು ದೂರದಲ್ಲಿ ಒಂದು ಜಾಗ ಇದೆ, ಒಂದು ಬೆಟ್ಟ ಇದೆ, ಅದಕ್ಕೆ ಹೆಸರು ಏನಪ್ಪ ಅಂದರೆ ಚಿತ್ರಕೂಟ ಅಂತ ಹೇಳಿ ಆ ಚಿತ್ರಕೂಟದ ಹಿರಿಮೆಯನ್ನು ಚಿತ್ರಕೂಟದ ವರ್ಣನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಗಪ್ಪ ಅಂದರೆ ಕೇಳಿದವರ ಎದೆ ಸೊಗಸುವ ಹೋಲ್, ಏನು ಕೇಳುವವರಿಗೆ ಅವರ ಹೃದಯಕ್ಕೆ ನಾಟಬೇಕು ಹಾಗೆ ಋಷಿ ರಸಾವೇಶದಿಂದ ಬಣ್ಣಿಸ್ತಾನೆ. ಅದಕ್ಕೆ ಒಪ್ಪಿಕೊಂಡು ರಘುವರ ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಪ್ರಯಾಣ ಮಾಡೋದು ಅಂತ ನಿಶ್ಚಯಿಸ್ತಾನೆ. ಆಮೇಲೆ ಸೀತಾ ಲಕ್ಷ್ಮಣ ಇವರಿಂದ ಒಡಗೊಂಡು ಆಶ್ರಮದ ಸ್ನೇಹ ವಲಯವನ್ನು ಕಣ್ಣೀರು ತುಂಬಿ ಆ ಜಾಗದಿಂದ ಅವರು ಚಿತ್ರಕೂಟ ಪರ್ವತಕ್ಕೆ ಅವರು ಹೊರಡ್ತಾರೆ. ಮುಂದಕ್ಕೆ ಸಂಗಮಂ ಬಳಿಸಾರೆ ಋಷಿ ಪೇಳ್ದ ತೆರದಿಂದ ತುಸು ಪಡುವಲ ಕೊಲೆದು ಯಮುನಾ ನದಿಯ ತಟದ ಸಮೇದ ಕೀಳ್ವಟ್ಟೆಯಂ ಪಿಡಿದು ನಡೆತರೆ ದಾಂಟುದಾಣದ ಆಬಿರುವನಲ್ ಕಾಲ್ಗಡ್ಡಮಾಗಿ ಕಣ್ಗೆಡ್ಡಮಾದುದೋ ಮುಂದೆ ಕಾಳಿಂದಿಯ ಮುರಿದ ಪೆರ್ಮರಗಳಿಂ ತಂದ ಕಾಷ್ಟೌಘಮಂ ಹರಡಿ ಒಣಬಿದಿರ ನೋಳಿಯಿಂ ಮೇಲೆ ಸಾಲಿಟ್ಟು ಬೆತ್ತದ ಬಳ್ಳಿ ಮಿಣಿಗಳಿಂ ಬಿಗಿ ಹೆಣೆದು ಕಟ್ಟಿ ರಚಿಸಿದರೊಂದು ತೆಪ್ಪಮಂ ಮೈಥಿಲಿಯ ನೆರಮಂ ನಿರಾಕರಿಸದೆ ಲಕ್ಷ್ಮಣಂ ಚಿಗುರೆಲೆಯ ನೊಟ್ಟಿ ಮಣೆಯಂ ಮಾಡೆ ಲಲನೆಯಂ ಮೊಗಕೆ ನಾಣ್ಗೆಂಪೇರು ತೀರ್ಥಳಂ ಪಿಡಿದೆತ್ತಿ ಕುಳ್ಳಿರಿಸಿದನು ರಾಮಚಂದ್ರಂ ಉದಿಸೆ ಲಜ್ಜಾ ಸಂಧ್ಯೆ ತನ್ನ ಮುಖ ದಿಶಯ ನೀಲಿಮೆಯೊಳು ಪಿಟಕಮಂ ವಸನ ಭೂಷಣ ನಿಜಯಮಂ ಆಯುಧಂಗಳಂ ಪ್ಲವದೊಳಿಟ್ಟೇರಿದಂದ ಶರತಿ ಲಕ್ಷ್ಮಣನದಂ ದಡದೆಡೆಯ ತೆಳ್ಳೆ ನಿಲ್ನೀರಿಂದೆ ಹರಿ ನೀರ್ಗೆ ನೂಕಿದನ್ ನೀಳ್ಗಳುಗಳಿಂ ಅವರು ಮೂರು ಜನ ಹೊರಡ್ತಾರೆ. ಹೊರಟು ಸಂಗಮದ ಬಳಿಗೆ ಬಂದು ಅಲ್ಲಿಂದ ಸ್ವಲ್ಪ ಪಶ್ಚಿಮಕ್ಕೆ ನಡೀತಾರೆ. ಯಮುನಾ ನದಿ ಹರಿತಾ ಇದೆ. ಅದರ ದಡದಲ್ಲಿಯೇ ಒಂದು ಕೀಳ್ವಟ್ಟೆಯಲ್ಲಿ ಚಿಕ್ಕದಾದ ಒಂದು ದಾರಿ, ಆ ದಾರಿಯನ್ನು ಹಿಡ್ಕೊಂಡು ಎಷ್ಟೋ ದೂರ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದಾಗ ಕಾಲುಗಳಿಗೆ ಅಡ್ಡವಾಗಿ ಕೆಲವು ಕಾಣ್ತಾ ಇದೆ, ಇನ್ನು ಕೆಲವು ಕಣ್ಗೆಡ್ಡಮಾಗೆ, ಕಾಲುಗಳಿಗೆ ಕಲ್ಲು ಮುಳ್ಳು ಅಥವಾ ಬಂಡೆ ಇವುಗಳು ಸಿಕ್ಕಬಹುದು, ಆದರೆ ಕಣ್ಣಿಗೆ ಮಾತ್ರ ಇಡೀ ಉದ್ಯಾನವನ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅಲ್ಲಿ ಮುಂದೆ ಬಂದರೆ ಕಾಳಿಂದಿ ನದಿ ಕಾಣಿಸುತ್ತೆ. ಕಾಳಿಂದಿ ನದಿಯೇ ಕಾಲಿಗೆ ಇವರಿಗೆ ಅಡ್ಡವಾಯಿತು, ಆದರೆ ಕಣ್ಣಿಗೆ ಅದು ಎಡ್ಡವಾಯಿತು. ಅದು ತುಂಬ ಸಂತೋಷವನ್ನು ಕೊಡ್ತು. ಅಂತಹ ಕಾಳಿಂದಿ ನದಿಯ ದಡಕ್ಕೆ ಅವರು ಬರ್ತಾರೆ. ಹಾಗೆ ಬಂದ ಮೇಲೆ ಅಲ್ಲಿ ಮುರಿದು ಬಿದ್ದಿರುವ ಕೆಮ್ಮರಗಳಿಂದ ಸೌದೆಯನ್ನು ತೆಗೆದುಕೊಂಡು ಬರ್ತಾನೆ. ಅದನ್ನೆಲ್ಲ ಹರಡಿ ಒಣ ಬಿದಿರುಗಳನ್ನೂ ಸಹ ಅಲ್ಲಿ ತಂದು ಸೇರಿಸಿ ಬೆತ್ತದ ಬಳ್ಳಿಗಳಿಂದ ಮಿಣಿಯನ್ನು ಹಗ್ಗವನ್ನು ಮಾಡಿಕೊಂಡು ಹೆಣೆದು ಒಂದು ತೆಪ್ಪವನ್ನು ಲಕ್ಷ್ಮಣ ಸಿದ್ಧಪಡಿಸ್ತಾನೆ, ತಯಾರು ಮಾಡ್ತಾನೆ. ರಾಮಚಂದ್ರ ಕೈಯಲ್ಲಿ ಅವಳನ್ನು ಹಿಡ್ಕೊಂಬಂದು ಕೂಡಿಸ್ತಾನೆ ತೆಪ್ಪದ ಮೇಲೆ. ಅವಳಿಗೆ ನಾಚಿಕೆಯಿಂದ ಮುಖ ಕೆಂಪೇರ್ತಾ ಇದೆ ಮತ್ತು ಲಜ್ಜಾ ಸಂಧ್ಯೆ ಸಾಯಂಕಾಲವೂ ಆಗಿದೆ. ಆ ಸಂಧ್ಯೆಯ ಹೊಂಬಣ್ಣವೂ ಸಹ ಅಲ್ಲಿ ಬೀಳ್ತಾ ಇದೆ, ಆ ನೀರಿನ ಮೇಲೆ ಬೀಳ್ತಾ ಇದೆ. ಬೆತ್ತದ ಒಂದು ಆ ಪೆಟ್ಟಿಗೆಯನ್ನು ಮತ್ತು ವಸನ ಭೂಷಣಗಳು
ಅವರ ವಸನಗಳು, ನಾರುಡಿಗಳು ಮತ್ತು ಭೂಷಣ ಅಂದರೆ ಇನ್ನೇನೂ ಇಲ್ಲ, ಬಹುಶಃ ಬಿಲ್ಲು, ಬಾಣಗಳು ಮತ್ತು ತುಣೀರ ಇವುಗಳನ್ನು ಎಲ್ಲವನ್ನು ಆಯುಧಗಳನ್ನೆಲ್ಲ ತೆಗೆದುಕೊಂಡ್ಬಂದು ಪ್ಲವದೊಳಿಟ್ಟು, ಪ್ಲವ ಅದೇ ತೆಪ್ಪ, ತೆಪ್ಪದಲ್ಲಿ ಇಟ್ಟು ದಾಶರಥಿ ಕುಳಿತುಕೊಳ್ತಾನೆ. ಆಮೇಲೆ ಲಕ್ಷ್ಮಣ ಏನು ಮಾಡ್ತಾನೆ, ದಡದ ಎಡೆಗೆ ತೆಳುವಾದ ನೀರಿನ ಮೇಲೆ ಇದ್ದಂತಹ ಈ ತೆಪ್ಪವನ್ನು, ಹರಿಗೋಲನ್ನು ದೊಡ್ಡದಾದ ಉದ್ದನೆಯ ಗಳುಗಳಿಂದ ಒಳಗಡೆಯ ನೀರಿಗೆ ಆ ತೆಪ್ಪವನ್ನು ತಳ್ಳುತ್ತಾನೆ. ಅದು ತೆಪ್ಪ ಮುಂದಕ್ಕೆ ಆಳವಾದ ನೀರಿಗೆ ಹೋಗುತ್ತೆ, ಅಲ್ಲಿ ತೇಲ್ಕೊಂಡು ಮುಂದೆ ಸಾಗುತ್ತೆ. ಬಿರು ನಡೆಯ ತೆರೆಯುಡೆಯ ಹೊಸತು ತೆಂಗಾಯಿ ತುರಿಯ ಬಿಳಿಯ ಮುದ್ದೆಯ ನೊರೆಯ ಜಲಘೋಷದ ವೇಷದ ಇನಸುತ ಸ್ರೋತದೊಳ್ ತೇಲಿದುದು ಚಿಮ್ಮಿದತ್ತು ಓಡಿದತ್ತು ಆಪ್ಲವಂ ಜಲತರಂಗ ತುರಂಗಗಳ ನೇರಿದೋಲಂತೆ. ಇದು ತೆಪ್ಪ ಹೇಗೆ ಹೋಗ್ತಾ ಇದೆ ಅಂದರೆ, ಒಳ್ಳೆ ಬಿರುಸಾದ ನಡೆಯಿಂದ ತೆರೆಯನ್ನೇ ಉಡುಗೆಯಾಗಿ ಉಟ್ಕೊಂಡ ಹಾಗೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಕವಿ ಇಲ್ಲೊಂದು ವರ್ಣನೆಯನ್ನು ಕೊಡ್ತಾನೆ. ಆಗ ತಾನೇ ಒಡೆದು ತುರಿದ ತೆಂಗಿನಕಾಯಿಯ ತುರಿಯ ಮುದ್ದೆ ಅಂದರೆ ಬೆಳ್ಳಗಿರುತ್ತೆ ಅದು, ಹಾಗೆ ನೊರೆ ಬಂದಿದೆ. ನಮಗೆ ಗೊತ್ತಿರೋ ಹಾಗೆ ಅದು ಕಪ್ಪು ಬಣ್ಣದಿಂದ ಕೂಡಿರ್ತಕ್ಕಂಥದ್ದು, ಆದರೆ ತೊರೆಯಿಂದ ಆ ಅಲೆಯಿಂದ ಎದ್ದಂತಹ ನೊರೆ ಮಾತ್ರ ಬೆಳ್ಳಗೆ ಇದೆ. ಅದು ಜೊತೆಗೆ ಜಲಘೋಷ ಬೇರೆ, ಅದರ ಮೊರತ ಏನಿದೆ, ಹರಿಯುವ ಮೊರತ ಇದೆಯಲ್ಲ, ಅದು ಒಳ್ಳೆ ಘೋಷ ಶಬ್ದವನ್ನು ಮಾಡ್ತಾ ಬರ್ತಾ ಇದೆ. ಇನಸುತನನ್ನು ನೆನೆಯುತ್ತಾ, ರಾಮಚಂದ್ರನನ್ನೇ ನೆನೆಯುತ್ತಾ ಅದು ಓಡ್ತಾ ಇದೆ. ಪ್ಲವ ಆ ಒಂದು ತೆಪ್ಪ ತೇಲ್ತಾ ಇದೆ, ಚಿಮ್ತಾ ಇದೆ, ಓಡ್ತಾ ಇದೆ. ತುರಂಗವನ್ನು ಏರಿ ಹೋದ ಹಾಗೆ, ಒಳ್ಳೆ ಕುದುರೆಯನ್ನು ಹತ್ಕೊಂಡು ಹೋಗ್ತಾ ಇರೋ ಹಾಗೆ, ಕುದುರೆ ಸವಾರಿ ಮಾಡುವ ಹಾಗೆ ಆ ಒಂದು ಪ್ಲವ ಮುಂದಕ್ಕೆ ಹೋಗ್ತಾ ಇದೆ. ಸೀತೆಯ ಹೃದಯಕ್ಕೆ ಒಂದು ರಮಣೀಯ ಭೀಷಣತೆ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಭೀಷಣತೆ ಅದನ್ನು ಬಿತ್ತುತ್ತಾ ಇದೆ. ಅಂತಹ ಸುಖದ ಭೀತಿಯಿಂದ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಏನೋ ಒಂದು ಹೆದರಿಕೆ ಅವಳಿಗೆ, ಅಂತಹ ಎರಡೂ ಸಮ್ಮಿಶ್ರ ಭಾವನೆಯಿಂದ ಅವಳು ಕೂಡಿದಾಳೆ. ದಕ್ಷಿಣ ತಟಕ್ಕೆ ಅವರು ಮುಂದೆ ಹೋಗಬೇಕಾಗತ್ತೆ. ಸೀತೆಯ ಹೃದಯಕ್ಕೆ ಒಂದು ರಮಣೀಯ ಭೀಷಣತೆ ಬಿತ್ತೆ, ಸುಖ ಭೀತಿಯಿಂ ದಕ್ಷಿಣ ತಟಂ ಮುಟ್ಟಲು ಆ ಉಡುಪದಿಂದಿಳಿದು ಯಮುನಾವನಂ ಬೊಕ್ಕರು ಆ ಶೀತಲ ಶ್ಯಾಮ ಸೌಂದರ್ಯಮಂ ಮೃಗ ಪಕ್ಷಿ ಸುಮಸಮೂಹದ ವಿವಿಧ ಚೈತ್ರ ವೈಚಿತ್ರ್ಯಮಂ ಸವಿಯುತೈದಿದರು ಎರಡು ಹರಿದಾರಿದಾರಿಯಂ ಬೇಂಟೆಯಾಡಿದರಲ್ಲಿ ಮೇಧ್ಯಂಗಳಂ ಮೃಗಗಳಂ ಭೋಜನಂ ಗೈದು ಹೊರಗಿದರ್ ನದೀವ ಪ್ರದಾ ಸಮತಲದೊಳು ಒಂದು ಶಾದ್ವಲದಿ. ಉತ್ತರ ಭಾಗದ ಆ ಕಾಳಿಂದಿ ನದಿಯ ದಡದಿಂದ ದಕ್ಷಿಣ ಭಾಗಕ್ಕೆ ಅವರು ಬರ್ತಾರೆ. ಅಲ್ಲಿಂದ ಯಮುನಾ ನದಿಯ ಆ ವನವನ್ನು ಅವರು ಪ್ರವೇಶ ಮಾಡ್ತಾರೆ. ಅದು ತುಂಬ ತಂಪಾಗಿದೆ, ಒಳ್ಳೆ ಹಚ್ಚ ಹಸುರಾಗಿದೆ. ಆ ಸೌಂದರ್ಯವನ್ನು ನೋಡ್ತಾ ಬರ್ತಾರೆ. ಮೃಗ ಪಕ್ಷಿಗಳು ಒಂದು ಕಡೆ ನಾದವನ್ನು, ಅವು ಇಂಚರವನ್ನು ಹಾಡ್ತಾ ಇದ್ದಾವೆ. ಸುಮಸಮೂಹಗಳು ಅವು ಒಂದು ರೀತಿಯಾದಂತಹ ಚೈತ್ರದ ವೈಚಿತ್ರ್ಯವನ್ನು ತಂದುಕೊಟ್ಟಿದೆ. ಎಲ್ಲ ಗಿಡಗಳು ಚಿಗರಿ ಹೂವುಗಳಿಂದ ತುಂಬಿರುತ್ತೆ, ಆಗ ಪಕ್ಷಿಗಳ ಇಂಚರವೂ ಸಹ
ಚೆನ್ನಾಗಿ ಕೇಳತಕ್ಕಂಥದ್ದು. ಇವುಗಳನ್ನೆಲ್ಲ ಅವರು ಸವಿಯುತ್ತಾ ಎರಡು ಹರಿದಾರಿ ದೂರ ನಡ್ಕೊಂಡು ಬರ್ತಾರೆ. ಅಲ್ಲಿ ಯೋಗ್ಯವಾದಂತಹ ಮೇದ್ಯಗಳನ್ನು, ಮೃಗಗಳನ್ನು ಅವರು ಬೇಟೆಯಾಡ್ತಾರೆ. ಆ ನಂತರ ಭೋಜನವನ್ನು ಮಾಡಿ, ಊಟವನ್ನು ಮಾಡಿ ನದಿಯ ಪ್ರಶಾಂತವಾದ, ಸಮತಲವಾದ, ಹಸಿರು ಬಣ್ಣದಿಂದ ಕೂಡಿದ ಆ ದಡದಲ್ಲಿ ಅವರು ಮಲಕೊಳ್ತಾರೆ. ಆ ರಾತ್ರಿಯನ್ನು ಅವರು ಅಲ್ಲಿ ಕಳೀತಾರೆ. ಅದೋ ಅಲ್ಲಿ ಕಣ್ತುಂಬೆ ಕಾಣುತ್ತಿದೆ ಚಿತ್ರಕೂಟಂ, ಶಿವ ಸೊಗಸು ನೋಟಂ ವಿಪಿನ ಶಿವ ಜಟ ಜೂಟಂ, ಮೈ ಮರೆತು ಕಂಡರ ದೃಶ್ಯ ದೇವೇಂದ್ರನಂ, ಮೈಯೆಲ್ಲ ಕಣ್ಣಾಗಿ ಕಣ್ಣಾರು ಮೊಂದಾಗಿ, ಕಣ್ಣೊಂದು ಮಿಲ್ಲದೆ ಆತ್ಮಾನಂದ ರಸವಾಗಿ, ಅಂತಹೀನ ಮಹಾಂತ ಸಂತ ತಮ ವಿಶ್ರಾಂತ ಜಲಧಿಯ ಬೃಹನ್ನೀಲಿಮ ವಿರಾಡ್ರಂಗದುಳ್, ತೆರೆಯ ನಟ್ಟುವ ತೆರೆಯ ನಟ್ಟುವ ತೆರೆಯ ತರದಿಂ, ಗಿರಿಯ ನಟ್ಟುವ ಗಿರಿಯ ನಟ್ಟುವ ಗಿರಿಯ ಪಂಕ್ತಿಗಳ್, ಪರ್ವಿದು ದಿಟ್ಟಿ ಹೋಗನ್ನೆಗಂ ಮೇಣ್ಕಣ್ಣಲೆದು ಸೋಲ್ವನ್ನೆಗಂ, ಸಾಂದ್ರ ರೋಮರಾಜಿಯ ರುಂದ್ರ ಚರ್ಮದ ಒಂದು ಅತಿ ಅಪೂರ್ವ ಭೂಬೃಹಜ್ಜಂತುವೆನೆ ಹಬ್ಬಿ ಹಸರಿಸಿತು, ಉಬ್ಬಿ ತಡವಿ ದಟ್ಟೈಸಿದು ಆ ದಿಟ್ಟ ಮಲೆ ಪೊಡವಿ, ಅಷ್ಟು ದೂರ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿ ದೂರದಲ್ಲಿ ಚಿತ್ರಕೂಟ ಪರ್ವತ ಅವರಿಗೆ ಕಾಣಿಸ್ತು. ಶಿವಶಿವ, ಅದರ ನೋಟ ಎಂತಹ ಸೊಗಸಪ್ಪ! ಶಿವನ ಜಟಾ ಜೂಟವೇ ಕಂಡ ಹಾಗೆ ಆ ವಿಪಿನ ಶಿವ, ಆ ಅರಣ್ಯ ಎನ್ನುವ ಆ ಒಂದು ಶಿವ, ಅದರಿಂದ ಕೂಡಿರುವ ಚಿತ್ರಕೂಟವನ್ನು ಅವರು ಅಲ್ಲಿ ಕಾಣ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಅದು ಶಿವನಿಗೂ ಹೋಲಿಸ್ತಾರೆ. ದೇವೇಂದ್ರನ ದೃಶ್ಯ ವೈಭವವನ್ನು ಸಹ ಅವರು ಮೈಯೆಲ್ಲ ಕಣ್ಣಾಗಿ, ಮೈಮರೆತು ಅವರು ನೋಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ, ಆರು ಕಣ್ಣುಗಳು ಒಂದೇ ದೃಶ್ಯವನ್ನು ನೋಡ್ತಾ ಇದೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಕಣ್ಣೂ ಇಲ್ಲದ ಹಾಗೆ, ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ ಅವರಿಗೆ. ಅಂದರೆ ನೋಡ್ತಾ ಇದ್ದಾರೆ, ಆದರೆ ಅದರಲ್ಲಿ ಮಗ್ನರಾಗಿಲ್ಲ. ಅವರು ಆತ್ಮದ ಆನಂದದಲ್ಲಿ ಅವರು ಲೀನವಾಗಿ ಹೋಗಿದ್ದಾರೆ, ಆತ್ಮದ ರಸದಲ್ಲಿ ಅವರು ಲೀನವಾಗಿ ಹೋಗಿದ್ದಾರೆ. ಅಂತಹೀನ ಮಹಾ ಒಂದು ದೃಷ್ಟಿಯೇ ಇಲ್ಲದೆ ಮಹಾಂತ ಸುಖವನ್ನು, ಸಂತತವನ್ನು, ಆ ವಿಶ್ರಾಂತ ಭಾವವನ್ನು, ಆ ಒಂದು ಜಲಧಿಯ ಬೃಹನ್ನೀಲಿಮಾ ವಿರಾಟ್ ರಂಗದು ಕಾಳಿಂಗ ನದಿ ಒಂದು ಕಡೆ ಅದು ಅದನ್ನು ನೋಡ್ತಾ ಇದ್ದಾರೆ. ಆಮೇಲಿಂದ ಮುಂದೆ ಸಿಕ್ಕಿದಂತಹ ಮತ್ತೊಂದು ನದಿಯನ್ನು ಅವರು ನೋಡ್ತಾರೆ ಅನ್ನೋದು ವರ್ಣನೆಯೂ ಅಲ್ಲಿ ಬರುತ್ತೆ. ಅದಿರಲಿ, ಅದು ವಿರಾಟ್ ರೂಪವನ್ನು ನೋಡ್ಕೊಳ್ತಾ ಒಂದು ತೆರೆಯನ್ನು ಅಟ್ತಾ ಇದೆ, ತೆರೆಯನ್ನು ಅಟ್ತಾ ಇದೆ, ಒಂದು ತೆರೆಯನ್ನು ಮತ್ತೊಂದು ತೆರೆ ಅಟ್ಟಿಸಿಕೊಂಡು ಬರ್ತಾ ಇದೆ. ಗಿರಿಯನಟ್ಟುವ ಗಿರಿಯನಟ್ಟುವ, ಇಲ್ಲಿ ಅಟ್ಟುವ ಅಟ್ಟುವ ಮತ್ತು ಈ ಪದವನ್ನು ಪದೇ ಪದೇ ಬಳಸ್ತಾ ಇದ್ದಾರೆ. ಅಲಿಟ್ರೇಷನ್ ಅಂತ ನಾವು ಕರಿತೀವಿ, ಪುನರುಕ್ತಿ ಅಂತ ನಾವು ಕರಿತೀವಿ. ಅಂದರೆ ಹೇಳುವ ಭಾವವನ್ನು ಇನ್ನೂ ಒತ್ತಿ ದಟ್ಟವಾಗಿ ಹೇಳುವುದಕ್ಕೆ ಇಂತಹ ಎರಡೆರಡು ಬಾರಿ ಒಂದೇ ಪದವನ್ನು ಬಳಸೋದನ್ನು ನಾವಿಲ್ಲಿ ನೋಡ್ತೇವೆ. ಗಿರಿಪಂಕ್ತಿಗಳು ಒಂದರಿಂದ ಬಂದು ಇದೆ. ಆ ಗಿರಿಪಂಕ್ತಿಗಳನ್ನು ಅವರು ನೋಡ್ತಾರೆ. ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ, ಅವರ ದೃಷ್ಟಿ ಓಹನ್ನೆಗಂ, ಎಲ್ಲಿಯವರೆಗೂ ಕಣ್ಣಿಗೆ ಆ ದೃಷ್ಟಿ ಕಾಣ್ತಾ ಇದೆಯೋ, ಕಣ್ಣು ನೋಟಕ್ಕೆ ಸಿಲುಕ್ತಾ ಇದೆಯೋ, ಅಲ್ಲಿಯವರೆಗೆ ಕಣ್ಣು ಅಲೆದು 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 ಸೋತು ಹೋಗುವ ಹಾಗೆ ಅವರು ಆ ದೃಶ್ಯವನ್ನು ನೋಡ್ತಾ ಇದ್ದಾರೆ.
ಮಂದಾಕಿನಿಯ ಪೆರ್ವೊನಲ್ ಗಿರಿಗೆ ಮೇಖಲೆಯಾಗಿ ಕಂದರದ ಸೀಮೆಯಂ ಸಿಂಗರಿಸಿದತ್ತು ಕಿರುವನಲ ತೊರೆ ಮಾಲ್ಯವತಿ ತಾನದ್ರಿ ಶಿರದಿಂಬ್ರಜತರೇಖೆಯೋಳಿಳಿದು ಕಂಗೊಳಿಸಿದತ್ತು ಚಿನ್ನದ ಜನ್ನಿವಾರ ಮೆನೆ ತಳತಳಿಸಿ ಸಾಯಂ ಸಮೀಪ ದಿವಸೇಶ್ವರನ ಕನಕ ಕಾಂತಿಯಲಿ ಆ ಶೈಲಭೈರವ ಋಷಿಗೆ ದರ್ಶನದಿಂ ಆವೇಶವಶರಾದ ಮೂವರು ಕೈ ಮುಗಿದರು ಅರ್ಪಿಸಿದರು ಅಧ್ಯಾತ್ಮ ನೈವೇದ್ಯಮಂ ಆ ಮೂವರು ಅರ್ಪಿಸಿದರು ಅಧ್ಯಾತ್ಮ ನೈವೇದ್ಯಮಂ ಈಗ ಮಂದಾಕಿನಿ ನದಿ ಅದು ಈ ಬೆಟ್ಟದ ಸುತ್ತ ಹೇಗೆ ಹರಿತಾ ಇದೆ ಅಂದರೆ ಆ ಬೆಟ್ಟಕ್ಕೆ ಇದೊಂದು ಮೇಖಲೆಯೋ ಎನ್ನುವ ಹಾಗೆ ಅದಕ್ಕೆ ಸಿಂಗಾರದ ಒಂದು ಸೀಮೆಯಾಗಿ ಆ ಬೆಟ್ಟವನ್ನು ಬಳಸಿಕೊಂಡು ಹರಿತಾ ಇತ್ತು. ಮತ್ತೆ ಇನ್ನೊಂದು ಕಿರುವನಲ್ ಆ ಮಾಲ್ಯವತಿ ಗಿರಿಯ ಶಿಖರದಿಂದ ಕೆಳಗಡೆಗೆ ಮಿಂಚಿನ ಹಾಗೆ ರಜತ ರೇಖೆಯ ಹಾಗೆ ಅದು ಕಂಗೊಳಿಸ್ತಾ ಇದೆ. ಅಷ್ಟೇ ಅಲ್ಲ, ಸಾಯಂಕಾಲದ ಸಮಯ ಅದು ಬೆಳ್ಳಿಯ ಬಣ್ಣದ ಆ ಒಂದು ಝರಿ ಹೇಗೆ ಕಾಣ್ತಾ ಇದೆ ಅಂದರೆ ಒಳ್ಳೆ ಬಂಗಾರದ ಕನಕಕಾಂತಿಯಲ್ಲಿ ಅದು ಹೊಳಿತಾ ಇದೆ. ಕೈ ಮುಗಿತಾ ಇದ್ದಾರೆ, ಆಧ್ಯಾತ್ಮದ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದಾರೆ.